ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಚಂದದ ಹರಟೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಬದುಕಿನಲ್ಲಿ ಮನುಷ್ಯನಿಗೆ ಉಲ್ಲಾಸ ಬೇಕು ಉತ್ಸಾಹ ಬೇಕು ಜೊತೆಗೆ ಚಲಿಸುವ ಈ ಪಯಣದಲ್ಲಿ ಚಲನಚಿತ್ರ ಬೇಕು ಚಿತ್ರಕ್ಕೆ ಚಿತ್ತವಾಗಬೇಕು ಚಿತ್ತ ಆ ಚಿತ್ರಕ್ಕೆ ಚಿತ್ತದ ಮೂಲಕ ಪಿತ್ತ ಕೆಡದಂತೆ ನಮ್ಮ ಮನದೊಳಗೆ ಹುತ್ತ ಕಟ್ಟದಂತೆ ನಮ್ಮ ಜೀವನಕ್ಕೆ ಬದುಕಿನ ಸಂದೇಶ ಗೊತ್ತಾಗಬೇಕು ಸಂದೇಹ ದೂರ ಸರಿಯಬೇಕು ಆ ದೃಷ್ಟಿಯಲ್ಲಿ ಇವತ್ತು ಸಮಸ್ತ ಕನ್ನಡಿಗರಿಗೆ ಹರಟೆಯ ವಿಷಯ ಚಲನಚಿತ್ರ ಅಂದು ಇಂದು ಅನ್ನುವುದರ ಮೂಲಕ ಅಂದು ಇಂದು ಅಂತನ್ನುವಾಗ ನಮ್ಮ ಮುಂದೆ ಯಾವ ರೀತಿಯಾಗಿ ನಮ್ಮ ಬದುಕಿಗೆ ಅದು ಪೂರಕವಾಗುತ್ತೆ ಪ್ರೇರಕವಾಗುತ್ತೆ ಮಾರಕವಾಗುತ್ತೆ ತಾರಕವಾಗುತ್ತೆ ಅನ್ನುವುದಕ್ಕೆ ಮಲ್ಲ ಮಲ್ಲಿಯರು ಹರಟುವುದಕ್ಕಾಗಿ ಸಿದ್ಧರಾಗಿದ್ದಾರೆ ಅದರಲ್ಲಿ ಬಹುಮುಖ್ಯವಾಗಿ ನನ್ನದು ತಾಯ್ತನದ ಮೂಲಕ ಮಹಿಳಾ ಸಮಾಜದಲ್ಲಿ ಇಡೀ ಸ್ತ್ರೀ ಲೋಕಕ್ಕೆ ಚಲನಚಿತ್ರದ ಸಂದೇಶವನ್ನೇ ಗ್ರಹಿಸತಕ್ಕಂತಹ ಜೀವ ನನ್ನದು ಆದ್ದರಿಂದ ನಾನು ಚಲನಚಿತ್ರದಲ್ಲಿ ಅಂದು ಅನ್ನುವುದನ್ನು ಕುರಿತೇ ಮಾತನಾಡುತ್ತೇನೆ ಅಂತ ಹೇಳಿ ಈ ದಿವಸ ಅಂದು ಅನ್ನುವ ವಿಷಯಕ್ಕೆ ತಕ್ಕಂತೆ ಇಂದು ಮಾತನಾಡಲಿಕ್ಕೆ ಬಂದಿರತಕ್ಕಂಥ ಚಿಕ್ಕಮಗಳೂರಿನ ನಾಗಶ್ರೀ ತ್ಯಾಗರಾಜ್ ಅಲಿಯಾಸ್ ಪುಟ್ಟಮ್ಮ ಅವರಿಗೆ ನಾನು ಸ್ವಾಗತಿಸುತ್ತಿದ್ದೇನೆ ನಿಜ ಅಂದು ಚಲನಚಿತ್ರ ಸಂದೇಶವನ್ನು ಕೊಡುತ್ತಿತ್ತು ಅಂತ ಹೇಳಿದರೆ ಇಂದಿನ ಚಲನಚಿತ್ರ ಏನು ಸಂದೇಹ ಕೊಡುತ್ತಿದೆಯೇ ಏನಿಲ್ಲ ಇಂದೂ ಕೂಡ ಸಂದೇಶವನ್ನೇ ಕೊಡ್ತಕ್ಕಂಥದ್ದು ಅದು ಯಾವತ್ತೂ ಕೂಡ ಮುಖರಾಶಿಯನ್ನು ಹೆಚ್ಚಿಸುತ್ತೆ ಅದರ ಜೊತೆಯಲ್ಲಿ ಚೌಕಾಶಿ ಬುದ್ಧಿ ಇಲ್ಲ ಆದ್ದರಿಂದ ಇಂದು ಚಲನಚಿತ್ರ ಇಂದು ಅನ್ನುವುದನ್ನು ಮಾತನಾಡುವುದಕ್ಕೆ ಇದೋ ನಾ ಸಿದ್ಧನಿದ್ದೇನೆ ಎನ್ನುವ ನಮ್ಮ ಆತ್ಮೀಯ ನರಸಿಂಹ ಜೋಶಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿಕೊಳ್ತಿದ್ದೇನೆ ನಿಜ ಅವರು ಹೇಳಿಕೊಳ್ಳಲಿ ಬಿಡಿ ಅವರಿವತ್ತಿನ ಕಾಲದವರು ಹೊಸ ಚಿಗರು ಹಳೆಬೇರು ಕೂಡಿದರೆ ಮರ ಸೊಬಗು ಹೊಸ ಯುಕ್ತಿ ಹಳೆ ತತ್ವ ಒಡಗೂಡೆ ಧರ್ಮ ಆದ್ದರಿಂದ ನನ್ನ ಪರಿಪಕ್ವತೆಯ ಭಾವನೆಯಲ್ಲಿ ಅವತ್ತಿನ ಚಲನಚಿತ್ರಗಳು ಏನು ಸಂದೇಶವನ್ನು ಕೊಡುತ್ತಿದ್ದವು ಅನ್ನುವುದಕ್ಕೆ ಚಲನಚಿತ್ರ ಅಂದು ಅನ್ನುವುದನ್ನು ಮಾತನಾಡುವುದಕ್ಕಾಗಿ ನಾನು ಸಿದ್ಧನಿದ್ದೇನೆ ಎನ್ನುವ ನಮ್ಮೆಲ್ಲರ ನಗೆ ಜಟಾಕಿಯ ನಗೆಗಾರ ಸದಾ ಹಸನ್ಮುಖಿಯಾಗಿಸುವ ಗಂಗಾವತಿಯ ಶ್ರೀ ಪ್ರಾಣೇಶ್ ಬಂದಿದ್ದಾರೆ ಅವರಿಗೆ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ ಇರಲಿ ಬಿಡಿ ಮಾತಾಡುವರು ಮಾತಾಡಲಿ ಇಂದಿನ ಚಿತ್ರದಲ್ಲೂ ಕೂಡ ನಾವು ರಾಜರೇ ನಮ್ಮ ಮನೆಯಲ್ಲಿರ್ತಕ್ಕಂಥವರೆಲ್ಲ ರಾಣಿಯರೇ ನಾವೆಲ್ಲರೂ ಕೂಡ ನಮ್ಮ ಬದುಕಲ್ಲಿ ಇವತ್ತಿನ ಚಲನಚಿತ್ರದ ಮೂಲಕವೂ ಕೂಡ ಸಂತಸದಿಂದಿದ್ದೇವೆ ನಗು ನಗುತ್ತಾ ಇದ್ದೇವೆ ಯಾರೇನು ಸಂಕಟವನ್ನೇನು ನಾವು ಪಟ್ಟಿಲ್ಲ ಆದರೆ ಅರ್ಥೈಸಿಕೊಳ್ಳಬೇಕಾದದ್ದು ಬಹಳ ಮುಖ್ಯ ಆದ್ದರಿಂದ ನಾನು ಚಲನಚಿತ್ರದಲ್ಲಿ ಇಂದು ಅನ್ನುವುದನ್ನು ಕುರಿತು ಮಾತನಾಡುವುದಕ್ಕೆ ಇದೋ ಸಿದ್ಧನಿದ್ದೇನೆ ನಿಮ್ಮ ಮುಂದೆ ನನ್ನ ಮಾತನ್ನು ಬಿತ್ತಲಿದ್ದೇನೆ ಎನ್ನುವ ನಮ್ಮ ಆತ್ಮೀಯ ಬಸವರಾಜ ಮಹಾಮನಿಯವರಿಗೆ ಸ್ವಾಗತಿಸಿಕೊಳ್ತಿದ್ದೇನೆ ನೇರವಾಗಿ ಪುಟ್ಟಮನಿಗೊಂದು ಪ್ರಶ್ನೆ ಚಲನಚಿತ್ರ ಅಂದು ಅಂತ ಹೇಳುವಾಗ ಸಮಾಜಕ್ಕೆ ಸಮಾಜಮುಖಿಯಾಗಿ ತನ್ಮೂಲಕ ನಾಡು ನುಡಿಯ ಸೇವೆಯಲ್ಲಿ ಭಾಷಾ ಪ್ರಪಂಚದಿಂದ ಭಾವನಾ ಪ್ರಪಂಚದಿಂದ ನಟನಾ ಪ್ರಪಂಚದಿಂದ ಅದರ ಜೊತೆಗೆ ಜೀವನ ಪ್ರಪಂಚದಿಂದ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ಹೇಗೆ ಅಂದಿನ ಚಲನಚಿತ್ರಗಳು ಪ್ರಭಾವ ಬೀರುತ್ತಿತ್ತು ಸಮಾಜಕ್ಕೆ ಯಾವತ್ತೂ ಕೂಡ ಕೈಗನ್ನಡಿಯಾಗಿತ್ತು ಮುಖಕನ್ನಡಿಯಾಗಿತ್ತು ಚೆನ್ನುಡಿಯಾಗಿತ್ತು ಬೆನ್ನುಡಿ ಆಗಿತ್ತು ಮುನ್ನುಡಿ ಆಗಿತ್ತು ನಿಮ್ಮ ಮಾತೇನು ಎಲ್ಲರಿಗೂ ನಮಸ್ಕಾರ ಮಾಮ ಇವತ್ತು ನಾವು ಚಲನಚಿತ್ರ ಅನ್ನೋ ಒಂದು ಸಬ್ಜೆಕ್ಟನ್ನ ವಿಷಯವನ್ನು ಇಟ್ಕೊಂಡು ಮಾತಾಡ್ತಿದ್ದೀವಿ ಈಗಾಗಲೇ ಚಲನಚಿತ್ರ ಅನ್ನೋದು ಸತತ ಎಂಬತ್ನಾಲ್ಕು ವರ್ಷದ ಇತಿಹಾಸವನ್ನು ಇಟ್ಕೊಂಡು ನಾವಿಲ್ಲಿ ಇಷ್ಟು ಜನ ಕೂತಿದ್ದೇವೆ ಸಿನಿಮಾ ಅಥವಾ ಚಲನಚಿತ್ರ ಅಂತಂದರೆ ಅಲ್ಲಿ ಬರೀ ನಟನೆ ಮಾತ್ರ ಮುಖ್ಯನಾ ಇಲ್ಲ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕೇ ಇಸ್ ನಾಲ್ಕನೇ ಇಸ್ವಿಯಲ್ಲಿ ಸತಿ ಸುಲೋಚನಾ ಅಂಥೇಳಿ ಒಂದು ಮೊದಲ ವಾಕ್ಚಿತ್ರ ಬರುತ್ತೆ ಆ ವಾಕ್ಚಿತ್ರದ ನಂತರ ನಟನೆಯ ಜೊತೆಗೆ ಸಾಹಿತ್ಯ ಕೂಡ ಎಷ್ಟು ಪ್ರೇರಕ ಮತ್ತು ಪೂರಕ ಚಲನಚಿತ್ರಕ್ಕಾಗುತ್ತೆ ಅನ್ನೋದನ್ನು ನಮಗೆ ಅಂಶಗಳು ಗೊತ್ತಾಗುತ್ತೆ ಅವತ್ತಿನ ಸಿನಿಮಾಗಳು ಆ ಸಾಹಿತ್ಯದಲ್ಲಿ ಹಾಡಿನ ಮೂಲಕವೋ ಅಥವಾ ಅಲ್ಲಿ ಸಂಭಾಷಣೆಯ ಮೂಲಕೋ ಎಷ್ಟು ನಮಗೆ ಪ್ರೇರಣೆಯನ್ನು ಕೊಡ್ತಾ ಇತ್ತು ಅಂತಂದರೆ ಇಡೀ ಊರಿಗೆ ಊರು ಹಳ್ಳಿಗೆ ಹಳ್ಳಿ ಬಂಡಿ ಕಟ್ಕೊಂಡು ಟೆಂಟಿಗೆ ಹೋಗಿ ಕೂತ್ಕೊಂಡು ನೋಡೋವಂಥ ಸಿನಿಮಾಗಳಿತ್ತು ಮಗ ತಂದೆಯನ್ನು ನೀನು ಈ ಸಿನಿಮಾನ ನೋಡಬೇಕು ಬಾ ಅಂತ ಹೇಳಿ ಕೈ ಹಿಡಿದು ಕರ್ಕೊಂಡು ಹೋಗಿ ಕೂತ್ಕೊಂಡು ತೋರಿಸುವಂಥ ಸಿನ್ಮಾಗಳಿತ್ತು ತಾಯಿ ಮಕ್ಕಳು ಎಲ್ಲ ಕೌಟುಂಬಿಕವಾಗಿ ಕೂತ್ಕೊಂಡು ಒಟ್ಟಿಗೆ ಆಸ್ವಾದನೆ ಮಾಡುವಂಥ ಸಿನಿಮಾಗಳಿತ್ತು ಮಾಮ ನಾವು ಚಿಕ್ಕವರಿದ್ದಾಗ ಬೀದಿ ಬೀದಿಯಲ್ಲಿ ಗಣೇಶೋತ್ಸವನ ಕೂರಿಸೋರು ಗಣಪತಿಯನ್ನು ಕೂರಿಸಿದಾಗ ಆ ಮುಂಚೆ ಹರಿಕಥೆ ಎಲ್ಲ ಇದ್ದ ನಂತರ ಆಮೇಲೆ ಈ ಡಿ ವಿ ಡಿಗಳ ಕಾಲ ಏನು ಬಂತೋ ಆ ಡಿ ವಿ ಡಿಗಳ ಕಾಲದಲ್ಲಿ ಗಣಪತಿ ಪಕ್ಕ ಒಂದು ಟಿ ವಿ ಇಟ್ಬಿಟ್ಟು ಡಿ ವಿ ಡಿಯನ್ನು ಬಾಡಿಗೆಗೆ ತಗೊಂಡು ಬಂದು ನಾವೆಲ್ಲ ಸಿನಿಮಾ ನೋಡೋಕ್ಕೆ ಹೋಗ್ತಾ ಇದ್ವಿ ಎಲ್ಲ ಕೇರಿ ಮಕ್ಕಳೆಲ್ಲ ಒಟ್ಟಿಗೆ ಕೂತು ನಾಳೆ ಯಾವ ಸಿನ್ಮಾ ನಾಡದು ಯಾವ ಸಿನ್ಮಾ ಅಂತ ಕೇಳ್ಕೊಂಡು ಎಲ್ಲ ಮಕ್ಳುಗಳು ಕೂತು ಅಲ್ಲಿ ಮಯೂರ ಅಂತ ಕ ಸಿನಿಮಾ ಬಬ್ರು ವಾಹನ ಅಂತ ಸಿನಿಮಾ ಕದಂಬ ಅಂತ ಸಿನಿಮಾ ಸತ್ಯ ಹರಿಶ್ಚಂದ್ರ ಅನ್ನೋ ಸಿನಿಮಾಗಳನ್ನೆಲ್ಲ ನಾವು ಗಣಪತಿ ಹಬ್ಬದ ಸಮಯದಲ್ಲಿ ನೋಡ್ತಾ ಇದ್ವಿ ಎಲ್ಲರನ್ನೂ ಒಟ್ಟುಗೂಡ್ಕೊಂಡು ನೋಡೋ ಅಂಥ ಇರ್ತಿತ್ತು ಆದರೆ ಇವತ್ತು ಒಟ್ಟುಗೂಡ್ಕೊಂಡು ನೋಡೋ ಅಂಥ ಸಿನಿಮಾ ಅಲ್ಲ ಕದ್ದು ಮುಚ್ಚಿ ನೋಡೋ ಅಂಥ ಸಿನ್ಮಾ ಇದೆ ಅಪ್ಪನಿಗೆ ನಾನು ಇವತ್ತು ಸಿನಿಮಾ ಇಂಥದ್ದು ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ಅಪ್ಪ ಬೈತಾರೆ ಅಮ್ಮನಿಗೆ ಹೇಳೋ ಹಾಗೆ ಇಲ್ಲ ನಾನು ಇವತ್ತು ಸಿನಿಮಾ ನೋಡಿದ್ದೀನಿ ಹೇಳಿ ಅದಕ್ಕೆ ಇವತ್ತೇನು ನಾವು ಚಲನಚಿತ್ರಕ್ಕೆ ನಾವು ಇದಕ್ಕೆ ಹೋಗೋ ಏನು ಟ್ಯಾಕೀಸ್ಗೆ ಹೋಗಬೇಕಾಗಿಲ್ಲ ನಮ್ಮ ಮೊಬೈಲ್ನಲ್ಲೇ ಅಮೆಝಾನ್ ಅಂತನೋ ಅಥವಾ ಇನ್ಯಾವುದೋ ಪ್ರೈಮ್ ಅಂತನೋ ಎಲ್ಲ ನಮ್ಮ ಮೊಬೈಲ್ಗಳಲ್ಲೇ ಎಲ್ಲ ಸಿನಿಮಾಗಳು ಬಂದುತ್ತೆ ಒಬ್ ಒಬ್ಬರೇ ಕೂತ್ಕೊಂಡು ಕೋಣೆ ಒಳಗಡೆ ಕೂತ್ಕೊಂಡು ಏನು ನೋಡ್ತಾರೆ ಏನು ಬಿಡ್ತಾರೆ ಗೊತ್ತಿಲ್ಲ ಅಂಥ ಒಂದು ಸಮಯದಲ್ಲಿ ಇವತ್ತು ಶೈಕ್ಷಣಿಕವಾಗಿ ತೊಗೊಂಡ್ರೆ ಧಾರ್ಮಿಕವಾಗಿ ತೊಗೊಂಡ್ರೆ ಕೌಟುಂಬಿಕವಾಗಿ ತಗೊಂಡ್ರೆ ಯಾವುದೇ ಕ್ಷೇತ್ರದಲ್ಲಿ ತಗೊಂಡ್ರೂ ಒಂದು ಸಾಹಿತ್ಯ ಪೂರಕವಾಗಿ ನಮಗೆ ಸಿಗ್ತಾಯಿತ್ತು ಶೈಕ್ಷಣಿಕವಾಗಿ ಇವತ್ತಿಗೂ ನಾವು ಯಾವತ್ತೋ ಯಾವುದೋ ಒಂದು ಶಾಲೆಯಲ್ಲಿ ನಾವು ಕೂತ್ಕೊಂಡ್ರೆ ಮೊದಲನೇದಾಗಿ ಆರಂಭಕ್ಕೂ ಮುನ್ನ ತಾಯಿ ಶಾರದೆ ಲೋಕ ಪೂಜಿತೆ ತೇ ನಮೋಸ್ತು ನಮೋಸ್ತು ತೇ ಅಂಥೇಳಿ ಶಾರದೆಯನ್ನು ಪ್ರಾರ್ಥನೆ ಇದ್ರು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತೇಳಿ ಮಕ್ಕಳನ್ನೆಲ್ಲ ಕರಿತಾಯಿದ್ರು ಅಂಥ ಒಂದು ಸಾಹಿತ್ಯ ನಮಗೆ ಸಿಗ್ತಾಯಿತ್ತು ಇನ್ನು ಧಾರ್ಮಿಕವಾಗಿ ಬಂದರೆ ಪೂಜಿಸಲೆಂದೇ ಹೂಗಳ ತಂದೆ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಅಂತೇಳಿ ಧಾರ್ಮಿಕವಾಗಿ ಪ್ರಾರ್ಥನೆ ಮಾಡ್ತಿದ್ವಿ ಇನ್ನು ಕೌಟುಂಬಿಕವಾಗಿ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಈ ಥರ ಕೇಳ್ಕೊಂಡ್ರೆ ಗಂಡ ಹೆಂಡತಿ ಕೂಡ ಅವರ ನಡುವೆ ಇರುವಂಥ ಪ್ರೀತಿಯನ್ನು ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳ್ವೆಗೆ ಅನ್ನೋ ಒಂದು ಹಾಡುಗಳು ಸಿಗ್ತಾ ಇತ್ತು ಇನ್ನು ದೇಶಕ್ಕೆ ಸಂಬಂಧಪಟ್ಟದಾದರೆ ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಅಂಥೇಳಿ ಸಾಹಿತ್ಯಿಕವಾಗಿಯೇ ಆ ಮಕ್ಕಳಿಗೆ ಒಂದು ಪ್ರೇರಣೆಯನ್ನು ಕೊಡ್ತಾಯಿತ್ತು ನಮ್ಮ ನಾಡಿಗೂ ಕೂಡ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಕೇಳ್ತಾ ಇದ್ರು ಮಾಮ ಇನ್ನು ವೈಯಕ್ತಿಕವಾಗಿ ಎಲ್ಲೋ ನಮಗೆ ಬೇಸರ ಆಯಿತು ಅಂತಂದಾಗ ನಗು ನಗು ತಾನಲೀನ ಏನೇ ಆಗಲಿ ಅಂಥೇಳಿ ಒಂದು ನಮಗೆ ಒಂದು ಸಾಹಿತ್ಯದಲ್ಲಿ ನಮಗೊಂದು ಸಂದೇಶ ಸಿಗ್ತಾ ಇತ್ತು ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಜೀವನ ಹೇಗಾದರೂ ಇರಲಪ್ಪ ನೀನು ಹೋಗಿ ದಡ ಮುಟ್ಟಬೇಕಾಗಿರೋ ಅಂಥದ್ದು ನಿನ್ನ ಕರ್ತವ್ಯ ಆ ಮೂಲಕ ನಿನ್ನ ದಡವನ್ನು ಮುಟ್ಟು ಹೇಳಿ ಹೇಳ್ತಿತ್ತು ಆಯಿತು ಈ ಎಲ್ಲ ಒಂದು ಸಂದೇಶ ಕೊಡುವಂಥ ಹಾಡುಗಳ ಮಧ್ಯೆ ಯಾವುದೋ ಒಂದು ಕ್ಯಾಬ್ರೆ ಹಾಡು ಅಂಥೇಳಿ ಬಂದ್ರೂ ಕೂಡ ಯಾವ ರೀತಿ ಇರ್ತಾ ಇತ್ತು ಜೋಕೆ ನಾನು ಬಳ್ಳಿಯ ಮಿಂಚು ಅದು ಹಾಡು ಕ್ಯಾಬ್ರೆ ಹಾಡು ಅಂತೇಳಿ ಅನ್ನಿಸ್ಕೊಂಡ್ರು ಕೂಡ ಅಲ್ಲೊಂದು ಎಚ್ಚರಿಕೆಯ ಸಂದೇಶ ಇತ್ತು ಜೋಕೆ ಜೋಕೆ ನನ್ನ ಹತ್ರ ಬರಬೇಡ ನಾನು ಬಳ್ಳಿಯ ಮಿಂಚು ನೀನು ಹುಷಾರಾಗಿರೋ ಹೇಳಿ ಒಂದು ಸಂದೇಶ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡುವಂಥ ಒಂದು ಅಂಶಗಳಿರ್ತಿತ್ತು ಹಾಗಾಗಿ ಸಾಹಿತ್ಯ ಹೇಗೆ ಅಂದರೆ ಜೋಶಿ ಅವರಿಗೆ ನಾನು ಕೇಳ್ತಾ ಇದ್ದೇನೆ ಅವರು ಹೇಳ್ತಾ ಇದ್ದಾರೆ ಅವತ್ತಿನ ಚಲನಚಿತ್ರಗಳು ನಮ್ಮ ಕಣ್ಣಿಗೆ ಬೇಕಪ್ಪ ನಮ್ಮ ಮನಸ್ಸಿಗೆ ಬೇಕಪ್ಪ ನಾವು ತಿಳ್ಕೊಳ್ಳಬೇಕಪ್ಪ ಅಂತಿತ್ತು ಅದಕ್ಕೆ ನಮ್ಮ ರಾಮ್ ಸುಧಾದಲ್ಲಿ ಒಂದು ಜೋಕ್ ಬರೆದಿದ್ದಾರೆ ಅಂದಿನ ಕಾಲದ ಸಿನಿಮಾ ಬೇಡರ ಕಣ್ಣಪ್ಪ ಅಂದಿನ ಕಾಲದ ಸಿನಿಮಾ ಬೇಡರ ಕಣ್ಣಪ್ಪ ಇಂದಿನ ಕಾಲದ ಸಿನಿಮಾ ಬೇಡ ಕಣ್ರಪ್ಪ ಅಂತ ಆದ್ದರಿಂದ ಬೇಕು ಅಂತ ಅನ್ನಿಸುವ ಹಾಗೆ ಬರೋದಕ್ಕೆ ಇವತ್ತು ಸಾಮರ್ಥ್ಯಗಳಲ್ಲಿ ನಾವು ಕೊಂಚ ತುಲನೆ ಮಾಡಿದರೆ ನಮ್ಮ ಪುಟ್ಟಮ್ಮನ ಮಾತಿನ ಪ್ರಕಾರ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ನಮ್ಮೆಲ್ಲರನ್ನು ಪ್ರೇರೇಪಿಸುವಂತಿತ್ತು ಆದರೆ ಇವತ್ತು ಪ್ರೇರೇಪಣೆ ಅಂತಕ್ಕಂಥದ್ದಕ್ಕಿಂತಲೂ ಕೂಡ ಅದರಲ್ಲಿ ಹೂರಣ ಅನ್ನುವುದಕ್ಕಿಂತಲೂ ಕೂಡ ಅದಕ್ಕೆ ಕಾರಣ ಇದೆ ಅನ್ನುವುದಕ್ಕಿಂತಲೂ ಕೂಡ ತೋರಣ ಇದೆ ಅನ್ನುವುದಕ್ಕಿಂತಲೂ ಕೂಡ ಒಬ್ಬೊಬ್ಬನೇ ಕುಳಿತು ಭಗ್ನನಾಗಿ ಚಲನಚಿತ್ರವನ್ನು ನೋಡ್ತಕ್ಕಂತಹ ಒಂದು ಸಂದರ್ಭವೇ ಹೆಚ್ಚಾಗುತ್ತಿದೆ ಅವತ್ತು ಲಗ್ನ ಕೂಡಿ ಬರ್ತಾ ಇದ್ದಂತಹ ಜನಗಳ ಜೊತೆಯಲ್ಲಿ ಕೌಟುಂಬಿಕವಾಗಿರ್ತಕ್ಕಂತಹ ಚಲನಚಿತ್ರಗಳ ಸಂದೇಶ ಹೆಚ್ಚುತ್ತಾ ಇತ್ತು ಅಂತ ಅವರ ವಾದ ನೀವೇನಂತೀರಿ ಚಂದನ ವಾಹಿನಿಯ ಚಂದದ ಹರಟೆಯ ವೀಕ್ಷಕರಿಗೆ ತುಂಬು ಹೃದಯದ ನಮಸ್ಕಾರ ಹೊಟ್ಟೆಗೆ ಹಸಿವಾದಾಗ ಊಟ ಎಷ್ಟು ಮುಖ್ಯನೋ ಮನಸ್ಸುಗಳಿಗೆ ಬೇಜಾರಾದಾಗ ಮನೋರಂಜನೆ ಕೂಡ ಅಷ್ಟೇ ಮುಖ್ಯಮ ಮನರಂಜನೆ ಆ ಕಾಲದಲ್ಲಿ ಅವ್ರೇನು ಮಾಡಿದ್ರು ಅದೇ ಚಂದ ಈ ಕಾಲದಲ್ಲಿ ಇವ್ರೇನು ಮಾಡ್ತಿದ್ದಾರೋ ಇದೇ ಚೆಂದ ಇತ್ತೀಚೆಗೆ ಒಬ್ಬರೇ ಕೂತ್ಕೊಂಡು ಸಿನಿಮಾ ನೋಡೋವಂಥ ಸಿನ್ಮಾಗಳು ಕೌಟುಂಬಿಕವಾಗಿ ಕೂತು ನೋಡ್ತಕ್ಕಂಥ ಸಿನಿಮಾಗಳು ಬಂದಿಲ್ಲ ಅಂತ ಭಾಳ ಜನ ಹೇಳಿದರು ಮೇಡಮ್ ಅವರು ಹೇಳಿದರು ಮಕ್ಕಳಿಗೆ ಕರ್ಕೊಂಡೋಗಿ ಸಿನಿಮಾ ತೋರಿಸಿದ್ರು ಮೊದಲು ಅಂತ ಈಗೂ ಅಂಥ ಸಿನಿಮಾ ಬಂದಿದ್ದಾವೆ ನೀವು ನೋಡಿಲ್ಲ ಅಷ್ಟೇ ಎರಡು ಸಾವಿರದ ಇಸ್ವಿಯಲ್ಲಿ ನಾಯಕ ನಟರು ಹಳವರು ಸಿನಿಮಾ ಹೊಸದು ಯಜಮಾನ ಅಂತ ಒಂದು ಸಿನಿಮಾ ಮಾಡಿದರು ಯಜಮಾನ ಸಿನ್ಮಾವನ್ನು ಒಂದು ಕುಟುಂಬದಲ್ಲಿ ಒಬ್ಬ ಯಜಮಾನ ಯಾವ ರೀತಿ ಇರಬೇಕು ಅಣ್ಣ ಆದವನು ತಮ್ಮಂದ್ರನ್ನ ಸಹೋದರನ ಯಾವ ರೀತಿ ನೋಡ್ಕೋಬೇಕು ಯಜಮಾನ ತನ್ನ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಕೂಲಿ ಆಳುಗಳಿಗೆ ಮಾತ್ರ ಯಜಮಾನ ಆಗಬಾರ್ದು ಯಜಮಾನನ ಒಳ್ಳೆಯತನವನ್ನು ಇಡೀ ಮನುಕುಲಕ್ಕೆ ಆಗಿ ನಿಲ್ಲಬೇಕು ಅಂತ ಒಂದು ಸಿನಿಮಾವನ್ನು ವಿಷ್ಣುವರ್ಧನ್ ಅವರು ಕೊಟ್ಟರು ಯಜಮಾನ ಚಿತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಚಿತ್ರ ಇದು ಎಲ್ಲ ಜನರು ನೋಡಿದ್ರೆಲ್ಲರೂ ಎಂಥ ಅಣ್ಣ ಇದ್ದರೆ ನಮಗೂ ಒಬ್ಬ ಇಂಥ ಅಣ್ಣ ಇರಬೇಕು ಅಂತ ಒಂದು ಸಿನಿಮಾ ತೋರಿಸಿದ್ರು ಅದು ಈಗಿನ ಸಿನಿಮಾನೇ ಆಯಿತು ಎರಡು ಸಾವಿರದ ಐದರಲ್ಲಿ ಒಂದು ಸಿನಿಮಾ ಮಾಡಿದರು ಒಂದು ಸಿನಿಮಾ ಬಂತು ಕನ್ನಡ ಚಿತ್ರರಂಗದಲ್ಲಿ ನೀವು ನೋಡಿರಲ್ಲ ಗೊತ್ತಿಲ್ಲ ಆದರೆ ಒಬ್ಬ ತಾಯಿ ಬಗ್ಗೆ ಹಿಂಗೂ ಸಿನಿಮಾ ಮಾಡ್ಬೋದಾ ಅಂತ ಹೇಳಿ ಎರಡು ಸಾವಿರದ ಐದನೇ ಇಶ್ಯೂಯಲ್ಲಿ ಒಂದು ಸಿನಿಮಾ ಕೊಟ್ಟರು ಜೋಗಿ ಅಂತ ಇಡೀ ಸಿನಿಮಾ ನೋಡಿ ಹೊರಗೆ ಬರಬೇಕಾದ್ರೆ ಇಡೀ ಕನ್ನಡ ಎರಡು ಸಾವಿರದ ಐದನೇ ಇಶ್ಯೂಯಲ್ಲಿ ಯಾರು ಬಯಲು ಕೇಳಿದ್ರು ಇದೇ ಸಾಂಗ್ ಬೇಡುವೆನು ವರವನ್ನು ಕೊಡು ತಾಯಿ ಜನ್ಮವನ್ನು ಕಡೆ ತನಕ ಮರೆಯಲ್ಲ ಜೋಗಿ ಕೊನೆತನಕ ಮರೆಯೆಲ್ಲ ಜೋಗಿ ದೂರ ಹೋದರು ಎಲ್ಲೇ ಇದ್ದರು ನೀನೇ ಮರೆತರು ತಾಯಿ ಮರೆಯಲ್ಲ ಸಾವೇ ಬಂದರು ಆದರು ತಾಯಿ ಪ್ರೀತಿ ಎಂದೆಂದು ಕೊನೆಯಿಲ್ಲ ಎಲ್ಲ ಬದಲಾಗೋದಿಲ್ಲ ಯುಗ ಉರುಳಿ ಕಳೆದೋದರು ಒಂದು ತಾಯಿ ಎರಡು ಸಾವಿರದ ಐದು ವಿಷಯ ಬಂತು ಒಂದು ತಾಯಿನ ಇಟ್ಕೊಂಡು ಒಂದು ಸೆಂಟಿಮೆಂಟ್ ಸಿನಿಮಾ ಕೊಟ್ಟರು ಇಡೀ ಜನ ಕುಟುಂಬ ಸಮೇತವಾಗಿ ನೋಡಿದ್ರು ತಾಯಿ ಬಗ್ಗೆ ಸಿನಿಮಾ ಮಾಡಿದ್ರು ಹೊರಗಡೆ ಬರಬೇಕಾದ್ರೆ ಕಣ್ಣೀರು ಇಟ್ಕೊಂಡು ಬಂದರು ಅಷ್ಟೇ ಇಲ್ಲ ಯಾಕೆ ಎರಡು ಸಾವಿರದ ಆರ್ರಾಗ ಇನ್ನೊಂದು ಸಿನಿಮಾ ಬಂತು ಕರ್ನಾಟಕದಲ್ಲಿ ಮಳೆನೇ ಇರಲಿಲ್ಲ ಆದರೆ ಚಿತ್ರರಂಗದಲ್ಲಿ ಮಾತ್ರ ಫುಲ್ ಮಳೆ ಯಾವುದು ಮುಂಗಾರು ಮಳೆ ಮುಂಗಾರು ಮಳೆ ನಾವೆಲ್ಲ ಜೋಗ ಸ್ಲಪಾತು ಐದೈದು ಆರರು ಸಾವಿರ ನೋಡಿದ್ವಿ ಆದರೂ ಕೂಡ ಸಿನಿಮಾ ರಂಗದಲ್ಲ ಹೊಸ ಹೊಸ ಚಿತ್ರೀಕರಣ ಹೆಂಗೆ ಯಾವ ರೀತಿ ಮಾಡಿದರು ಒಂದು ಜೋಗ ಜಲಪಾತ ನೀರು ನಾವು ಎಲ್ಲ ನೋಡಿದ್ದೀವಿ ಆದರೆ ಆ ಶೂಟಿಂಗ್ ಮಾಡಿದ್ದನ್ನು ಆ ಸಿನಿಮಾದಲ್ಲಿ ತೋರಿಸಿದ್ದನ್ನು ಕಣ್ಣು ಮುಂದೆ ಕಣ್ಣು ಕಟ್ಟುವಾಗೆ ತೋರಿಸಿದರು ಎಲ್ಲರೂ ಇನ್ನೊಂದು ಸಾರಿ ನೋಡಬೇಕು ಅಂಥೇಳಿ ಅದಕ್ಕೆ ಪ್ರೀತಿ ಅಮರ ತ್ಯಾಗ ಅಂತ ಸಿನಿಮಾ ಟೈಟ್ಲಾಗೆ ಕೊಟ್ಬಿಟ್ರು ಪ್ರೀತಿ ಮಾಡಿದ ಗೊತ್ತಿಲ್ಲ ತ್ಯಾಗ ಮಾಡ್ರಿ ಅಂತ ಆ ಪಿಕ್ಚರ್ನಲ್ಲಿ ಹೆಂಗೆ ತೋರಿಸಿದ್ರು ಅಂದರೆ ಮುಂಗಾರು ಮಳೆಯ ಹಾಡಿನಲ್ಲಿ ಕರ್ನಾಟಕದಲ್ಲಿ ಮಳೆ ಇರಲಿಕ್ಕೆ ಚಿತ್ರ ಚಿತ್ರರಂಗದಲ್ಲಿ ಮಳೆಯನ್ನು ಸುರಿಸಿಬಿಡ್ತು ಅಂಥ ಅದ್ಭುತವಾದ ಚಿತ್ರ ಕೊಟ್ಟರು ಯಾರು ಬಾಯಲ್ಲಿ ಕೇಳಿದ್ರು ಇದೇ ಸಾಂಗು ಯಾವುದು ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ಇನ್ನು ಎರಡು ಸಾವಿರಕ್ಕೊಂದು ಎರಡು ಸಾವಿರದ ಏಳುಕ್ಕಿನ್ನೊಂದು ಸಿನಿಮಾ ಬಂತು ಅದ್ಭುತ ಸಿನಿಮಾ ಇಡೀ ವರ್ಷವಿಡೀ ಸಿನಿಮಾ ನೋಡಿತ್ತು ನಮ್ಮ ಗುರುಗಳಿಗಲ್ಲಿ ಒಂದು ಸಾಂಗ್ ಇತ್ತು ಗುರುಗಳೇ ನೋಡ್ರಿ ನೀವು ನಿಮಗೆ ನಿಮ್ಮನ್ನು ನೋಡಿ ಬರೆದ್ರು ಏನೋ ಗೊತ್ತಿಲ್ಲ ಹಾಡು ಬಟ್ ನಾನು ನಿಮ್ಗೆ ಅನ್ನೋದಲ್ಲ ಪಾಪ ನಿಮ್ಮ ಸಾಂಗ್ ಬಂತು ಎರಡು ಸಾವಿರದ ಏಳು ಯಾರು ಬಾಯಲ್ಲಿ ನೋಡಿದ್ರೆ ಅದೇ ಸಾಂಗೇ ಕರಿಯ ಐ ಲವ್ ಯು ಕರುನಾಡ ಮೇಲಾಣೆ ನಿನಗೊಂದು ಪ್ರೇಮದ ಪತ್ರ ಯಾರು ಬಯಲು ನೋಡಿದೇ ಸಾಂಗು ಸಾಂಗ್ ಗಾಡಿ ಹಿಂದಕ್ಕೆ ತಗೊಂಡ್ರು ಅದೇ ಮ್ಯೂಸಿಕ್ ಈಗಿನ ಚಿತ್ರರಂಗಗಳು ಚಿತ್ರಗಳು ಕೂಡ ಅಷ್ಟೇ ಅದ್ಭುತವಾಗಿ ಬರ್ತಾ ಇದ್ದಾವೆ ಯಾಕಂದರೆ ಪ್ರಣೇಶ್ ಅವರಿಗೆ ನರಸಿಂಹ ಜೋಶಿ ಹೇಳ್ತಿದ್ದಾರೆ ಇವತ್ತಿನ ಚಿತ್ರಗಳಲ್ಲೂ ಕೂಡ ಹಾಡಿದರೆ ಹೊಸ ಗೀತೆ ರಚಿಸಿದರೆ ನವಕವಿತೆ ಕೂಡಿದರೆ ಪದಪುಂಜ ಕಲ್ಪನೆಯ ತೇರು ಸಾಕಾರವಾಗದರೆ ನಷ್ಟ ಚಲನಚಿತ್ರದ ರೂಪ ಕೃತಿಗಿಳಿಸುವ ಭಾವನೆಯ ರಾಮ ಅನ್ನುವ ಹಾಗೆ ಇವತ್ತು ಹಾಡು ನಟನೆ ಸಂದೇಶ ಎಲ್ಲವೂ ಕೂಡ ರಾಷ್ಟ್ರೀಯ ಹಾಗೂ ನಾಡಿನ ಅಭ್ಯುದಯತೆಯ ಮೂಲಕ ಸಮಾಜದ ಕುಟುಂಬಕ್ಕೆ ಕೌಟುಂಬಿಕವಾಗಿ ತಂದುಕೊಡ್ತಕ್ಕಂತಹ ಒಂದು ಅವಿಭಕ್ತತನವನ್ನು ಸೂಚಿಸ್ತಾ ಇದೆ ಅಂತಕ್ಕಂಥದ್ದು ನರಸಿಂಹ ಜೋಶಿಯವರ ಮಾತು ನೀವೇನಂತೀರಿ ಎಲ್ಲರಿಗೂ ನಮಸ್ಕಾರಗಳು ಬಹಳ ಸ್ಫೂರ್ತಿದಾಯಕವಾಗಿ ಮಾತುಕತೆ ನಡೀತಾ ಇದೆ ಭಾಳ ಚೆನ್ನಾಗಿ ಹೇಳಿದರು ನರಸಿಂಹ ಜೋಶಿಯವರು ಈ ಹಳೆ ಈಗಿನ ಚಿತ್ರಗಳ ಬಗ್ಗೆ ಹಳೆಯ ಚಿತ್ರಗಳ ಬಗ್ಗೆ ನಾವು ಮಾತಾಡಬೇಕು ಸಿನಿಮಾ ಇದರ ಪದದಲ್ಲೇ ನೋಡೋಣ ಹಳೆಯ ಚಿತ್ರಗಳು ಹೇಗಿದ್ದು ಅಂದರೆ ಸಿನಿಮಾ ಅಂದರೆ ತಾಯಿ ಅಂತೆ ನಮಗೆ ಸಂದೇಶವನ್ನು ಕೊಡ್ತಿದ್ದೆವು ಸಿನಿಮಾ ಮಾ ಮ ಅಂದರೆ ತಾಯಿ ಅದೇ ಸಿನಿಮಾ ಇವತ್ತು ಕ್ರೌರ್ಯ ಗೂಂಡಾಗಿರಿ ನ್ಯಾಯಾಧೀಶರಿಗೇ ಅಪಮಾನ ಮಾಡೋದು ಲಾಯರ್ನೇ ಎಳೆದಾಡೋದು ನ್ಯಾಯಾಲಯದಲ್ಲೇ ಮರ್ಡರ್ ಮಾಡೋದು ಇವೆಲ್ಲ ತೋರಿಸಿದ್ರಿಂದ ಅದು ಏನಾಗಿದೆ ಸಿನ್ ಮಾ ಸಿನ್ ಅಂದರೆ ಪಾಪ ಮಾ ಜನನಿ ಪಾಪದ ಜನನಿ ನಾವು ಆಕ್ಷೇಪಣೆ ಮಾಡ್ತಾ ಇರೋದೇನಂದ್ರೆ ತೋರಿಸ್ತಕ್ಕಂಥ ತತ್ವ ತೋರಿಸ್ತಕ್ಕಂಥ ಥೀಮ್ ಚೇಂಜ್ ಆಗಿದೆ ಇವತ್ತು ಆ ಕಾಲದಲ್ಲಿ ಬರೀ ಐತಿಹಾಸಿಕ ಸಿನಿಮಾ ಪೌರಾಣಿಕ ಸಿನಿಮಾಗಳನ್ನು ತೆಗೆದ್ರು ನಮ್ಮಲ್ಲಿ ನಮಗೆ ಬಗ್ಗೆ ಪುರಾಣದ ಬಗ್ಗೆ ಇತಿಹಾಸದ ಬಗ್ಗೆ ಒಂದು ಕಲ್ಪನೆಯನ್ನು ಜನ ಉಂಟು ಮಾಡಿದರು ರಣಧೀರ ಕಂಠೀರವ ಸರ್ವಜ್ಞಮೂರ್ತಿ ಬೇಡರ ಕಣ್ಣಪ್ಪ ಹಾಂ ಎಂಥೆಂಥ ಸಿನಿಮಾಗಳು ಆ ಮಹಾತ್ಮರು ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರ ಆಗ ಒಂದು ಬಂತು ಈಗೂ ಒಂದು ಬಂತು ಎಂಥ ಪುರಂದಾಸರು ಕನಕದಾಸರು ಕನಕದಾಸರ ಸಿನಿಮಾ ನೋಡಿ ಅನೇಕ ಜನ ಉಡುಪಿಗೆ ಹೋದ್ರೆ ಆ ಕಾಲಕ್ಕೆ ರಾಘವೇಂದ್ರ ಮಹಾತ್ಮೆ ನೋಡಿ ಅನೇಕ ಜನ ಮಂತ್ರಾಲಯಕ್ಕೆ ಹೋದರು ಇವತ್ತು ಮತ್ಸು ಹಿಡಿಯೋದನ್ನು ಕಲಿತಿದ್ದಾರೆ ಚಿತ್ರಗಳಿಂದ ಆಗ್ತಿರ್ತಕ್ಕಂಥ ಬಹುದೊಡ್ಡ ದೋಷ ಅಂದರೆ ಇವತ್ತು ಲಾಂಗು ಮತ್ಸು ಏನೋಮೋ ಅಂತ ಮಾತಾಡಿಸೋ ಹಾಂ ಆಗ ಹಿರಿಯರಿಗೆ ನಮಸ್ ಗಂಡೊಂದು ಹೆಣ್ಣಾರ ಸಿನಿಮಾ ನೀವು ನೋಡ್ಬೋದು ಆ ಕಾಲದಲ್ಲಿ ಆ ಹೆಸರಿಗೆ ಚಿತ್ರ ನೋಡಿ ಜನ ಅಮ್ಮ ಗಂಡು ಒಂದಂತೂ ಹೆಣ್ಣಾರಂತಕೊಂಡ್ಲಾ ಈ ಸಿನಿಮಾ ನೋಡಬಾರ್ದು ಅಂತ ಮಾತಾಡ್ಕತ್ತಿದ್ರು ಒಂದು ಗಂಡು ಆರು ಯಾವುದೋ ಅಶ್ಲೀಲ ಚಿತ್ರ ಅಂತ ಆದರೆ ಒಳಗಡೆ ಹೋಗಿ ನೋಡಿದರೆ ಎಂಥ ನೀತಿ ಪ್ರಧಾನವಾಗಿರ್ತಕ್ಕಂಥ ಚಿತ್ರ ಇತ್ತು ಅಂದರೆ ಹೆಣ್ಣಾರಲ್ಲ ಕಂಡ್ರು ಹೆಣ್ಣಿಗೆ ಇರಬೇಕಾದಂಥ ಆರು ಗುಣಗಳ ಚಿತ್ರ ಆಗಿತ್ತು ಹೆಣ್ಣಿಗೆ ಆರು ಗುಣಗಳಿರಬೇಕು ರೂಪೇಶಲಕ್ಷ್ಮಿ ಭೋಜೇಶು ಮಾತಾ ಸಲಹೇಶು ಮಂತ್ರಿ ಸೇನೇಶ್ವರಂಬ ಕ್ಷಮಯಾಧರಿತ್ರಿ ಹೀಗೆ ಒಂದೊಂದು ಗುಣಗಳಿಂದಲೂ ಹೆಣ್ಣು ಹೇಗೆ ಬರ್ಬೇಕು ಅಂತ ಆ ಚಿತ್ರದಲ್ಲಿ ಅದ್ಭುತವಾದಂಥ ಅಭಿನಯ ಆಗಿನ ಕಾಲದ ನಟರದು ಹಳೆಯ ನಟರು ಮಹಾನುಭಾವರು ಅಂಥ ಸಿನ್ಮಾಗಳು ಇದು ಅದಕ್ಕೆ ನಾನು ಹೇಳಿದ್ವಿ ಇವತ್ತಿಂದು ಸಿನ್ಮಾ ಪಾಪದ ಜನನಿಯಾಗಿದೆ ಹಾಗೆ ದೇವರಾಯ ಶ್ರೀಕೃಷ್ಣ ದೇವರಾಯ ಸಿನಿಮಾನ ಆ ಕಾಲಕ್ಕೇ ಕಲರ್ನಲ್ಲಿ ಅದೆಂತ ಅದ್ಭುತವಾಗಿ ತೆಗೆದ್ರು ಅದೆಂಥ ಅದ್ಭುತವಾದಂಥ ಡೈಲಾಗ್ ತಿಮ್ಮರಸ ಎಷ್ಟು ಪಾ ಕೃಷ್ಣದೇವರಾಯನ ಜೀವನದಲ್ಲಿ ಒಂದು ಮಹತ್ವವನ್ನು ವಹಿಸಿದ್ದ ಅನ್ನೋದಕ್ಕೆ ಆ ಚಿತ್ರ ಡೈಲಾಗ್ಗಳು ಇವತ್ತಿಗೂ ನಮಗಿದೆ ಎಂಥ ನುರಿತ ನಟರಿದ್ರು ಇವತ್ತೇನು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಇತ್ತು ಒಂದು ಕೋಟಿ ಆಯ್ತು ಅಂದ್ರೆ ಪಿಕ್ಚರ್ ತೆಗಿತಿದ್ರಮ್ಮ ಒಂದೇ ಒಂದು ಪಿಚ್ಚರು ಪಿಕ್ಚರ್ ಹೆಸರು ಏನೋ ರಕ್ತ ಕಾರು ನಲಗ್ಬೀಳು ಹೆಸರುಗಳು ಹಾಂ ಕಾರು ಜೋರು ಪೋರು ಏನು ಹೆಸರುಗಳು ಪೋಕ್ರಿ ಪೊಕ್ರಿ ಪೊರಕಿ ಏನು ಹೋಗಿ ನೋಡಬೇಕಾದ ಸಿನ್ಮಾಗಳು ಅನ್ನೋದೇ ಒಂದು ಸಮಸ್ಯೆ ಒಳ್ಳೆ ಟೈಟ್ಲ್ಗಳಿಲ್ಲ ಸ್ವಾಗತಿಸುವಂಥ ಒಂದು ಭಾವನೆಗಳಿಲ್ಲ ಮಯೂರ ಚಂದ್ರಹಾಸ ಬಬ್ರು ವಾಹನ ಎಂತಹ ಸಿನಿಮಾಗಳ್ರಿ ಹಾಂ ನ್ಯಾಯವೇ ದೇವರು ನೋಡಿ ಇವತ್ತು ನ್ಯಾಯ ಅಂದರೆ ಅಯ್ಯ ನ್ಯಾಯ ಕೊಂಡ್ಕೊಬೋದ ಅಂತಾರೆ ಇವತ್ತು ಅದು ನ್ಯಾಯವೇ ದೇವರು ಅಂತಕ್ಕಂಥ ಸಿನ್ಮಾ ಆ ಚಿತ್ರದ ಹಾಡನ್ನು ಯಾವಾಗಲೂ ನಾನು ಕಾರ್ಯಕ್ರಮದಲ್ಲಿ ಹೇಳ್ತಿರ್ತೀನಿ ಆಕಾಶವೇ ಬೀಳಲಿ ಮೇಲೆ ಒಬ್ಬ ಹೀರೋ ಹೆಣ್ಣಿಗೆ ಕೊಡಬೇಕಾದಂಥ ಒಂದು ಅಭಯ ಏನಿದೆ ಆ ಹಾಡಿನಲ್ಲಿ ಸಂಪೂರ್ಣವಾಗಿತ್ತು ಗಂಡೊಂದು ಹೆಣ್ಣಾರಿನಲ್ಲಿ ಅಂಥ ಹಾಡುಗಳೇ ಶ್ರೀಕೃಷ್ಣ ಅಂಥ ಡೈಲಾಗ್ಗಳೇ ಮಯೂರ ಅಂತೂ ಜನಜನಿತವಾಗಿ ಹೋಯಿತು ಮಯೂರ ವರ್ಮ ಇಷ್ಟು ಮಾಡಿದೆ ಅನ್ನೋದೇ ಆ ಸಿನಿಮಾ ಬರೋರಿಗೆ ಅನೇಕರಿಗೆ ಗೊತ್ತಿಲ್ಲ ಇತಿಹಾಸ ಓದೋರ್ಗ ಗೊತ್ತಿತ್ತು ಜನಸಾಮಾನ್ಯರಿಗೆ ಮಯೂರ ಎಂಥ ಶೂರ ಈ ನಾಡನ್ನು ಕಟ್ಟಿದ ಎಂಥ ಮಹಾನುಭಾವ ಅನ್ನೋ ಚಿತ್ರವನ್ನು ಮಯೂರ ಚಿತ್ರದ ಮೂಲಕ ನಮಗೆ ತೋರಿಸಿದರು ಮಹಮನೆಯವರಿಗೆ ಅವತ್ತಿನ ಕಾಲದಲ್ಲಿ ನಾಡು ನುಡಿ ಕಟ್ಟಿದಂತಹ ರಾಷ್ಟ್ರಭಕ್ತಿಯನ್ನು ಹೆಚ್ಚಿಸ್ತಕ್ಕಂತಹ ಜೀವನದ ಮೌಲ್ಯವನ್ನು ಹೆಚ್ಚಿಸ್ತಕ್ಕಂತಹ ತಂದೆ ತಾಯಿಗಳ ಕುರಿತ ಗೌರವವನ್ನು ಹೆಚ್ಚಿಸ್ತಕ್ಕಂತಹ ತನ್ನ ಬದುಕನ್ನು ತಾನು ಸ್ವಾವಲಂಬನೆ ಮೇಲೆ ರೂಢಿಸ್ಕೊಳ್ತಕ್ಕಂತಹ ಚಲನಚಿತ್ರಗಳು ಬರ್ತಾ ಇತ್ತು ಅಂತಕ್ಕಂಥದ್ದು ಪ್ರಾಣೇಶ್ ಅವರ ಮಾತಿನಲ್ಲಿ ಇನ್ನೂ ಒಂದು ಹೇಳಿದರು ಹೆಸರುಗಳಲ್ಲಿ ಶೀರ್ಷಿಕೆಯೇ ಭಾಳ ಚೆನ್ನಾಗಿತ್ತು ತಾಯಿಯೇ ದೇವರು ನ್ಯಾಯವೇ ದೇವರು ಅಂತ ಆದರೆ ಇವತ್ತಿಗೆ ತಾಯಿಯೇ ದೇವರು ನ್ಯಾಯವೇ ದೇವರು ಅಂತಕ್ಕಂತಹ ಸಿನಿಮಾಗಳ ಕಂಡಂಥವರಿಗೆ ಇವತ್ತು ತಾಯಿ ತಂದೆ ಅಂದರೆ ಅಪ್ಪ ಲೂಸ ಅಮ್ಮ ಲೋಸ ನೀ ಲೂಸ ಈ ಥರದ್ದು ಬಂತು ಅಂತ ಹೇಳಿದರೆ ಯಾವುದರ ಮೂಲಕ ನಾವು ಸಂದೇಶವನ್ನು ಸಮಾಜಕ್ಕೆ ಕೊಡ್ತಿದ್ದೀವಿ ಅನ್ನೋದರಲ್ಲಿ ದಾರಿ ತಪ್ಪದ ಮಗ ಅವತ್ತಿದ್ದರೆ ಇವತ್ತು ದಾರಿ ತಪ್ಪಿದ ಮಗ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದೆ ಅಂತಕ್ಕಂಥದ್ದು ಅವರ ವಾದ ನೀವೇನಂತೀರಿ ಎಲ್ಲ ವೀಕ್ಷಕರಿಗೆ ಮಹಾಮನಿ ನಮಸ್ಕಾರಗಳು ಪ್ರಾಣೇಶ್ವರ್ ಮತ್ತು ನಾಗೇಶ್ವರ ಮೇಡಮ್ ಅವರು ಹೇಳಿದರು ಆಗಿನ ಸಿನಿಮಾಕ್ಕೂ ಈಗಿನ ಸಿನಿಮಾಕ್ಕೂ ಏನು ವ್ಯತ್ಯಾಸ ಇದೆ ಅಂತೇಳಿ ಆಗಿನ ಸಿನಿಮಾಕ್ಕಿಂತಲೂ ಈಗಿನ ಸಿನಿಮಾ ಇನ್ನೂ ಹೆಚ್ಚು ಅಚ್ಚುಕಟ್ಟಾಗಿ ಮೂಡಿ ಇದೆ ಅಂತ ನನಗನ್ನಿಸ್ತಾ ಇದೆ ಈಗಿನ ಈಗಿನ ಸಿನಿಮಾಗಳು ನೋಡ್ರಿ ಆಗ ಒಂದು ಆ್ಯಂಗಲಲ್ಲೇ ಹೀರೋ ಹೀರೋಯಿನ್ ನಿಲ್ಲಬೇಕಾಗ್ತಿತ್ತು ಈಗಿಲ್ಲ ಈ ಕ್ಯಾಮ್ರಾಗಳು ಚೆನ್ನಾಗಿ ಬಂದು ಯಾವ ದಿಕ್ಕಿನಿಂದಲೂ ಕೂಡ ನಾವು ಶೂಟಿಂಗ್ ಮಾಡ್ಬೋದು ಅಷ್ಟೆಲ್ಲ ತಂತ್ರಜ್ಞಾನ ಮುಂದುವರ್ತದೆ ಮೊದಲೆಲ್ಲ ಸಿನಿಮಾ ಮಾಡಬೇಕಾಗಿತ್ತು ಅಂತಂದ್ರೆ ಮದ್ರಾಸ್ಗೆ ಹೋಗ್ಬೇಕಾಗಿತ್ತು ವರ್ಷಗಟ್ಟಲೆ ಅಲ್ಲಿ ಇರಬೇಕಾಗ್ತಿತ್ತು ಈಗ ಅಂಥ ಸಂದರ್ಭ ಇಲ್ಲ ಈಗೆಲ್ಲ ಇಲ್ಲೇ ಬೆಂಗಳೂರಲ್ಲಿ ಅಥವಾ ತಮಗೆ ಬೇಕಾದಂಥ ಸ್ಥಳದಲ್ಲಿ ಶೂಟಿಂಗ್ ಮಾಡ್ಕೋಬೋದು ಭಾಳಷ್ಟು ಸಮಯ ಕೂಡ ಇದೆ ನಾಗಶ್ರೀ ಮೇಡಮ್ ಅವರು ಹೇಳಿದರು ಆಗಲೇ ಏನಂತೇಳಿ ಬಂಡಿ ಕಟ್ಕೊಂಡು ಹೋಗ್ತಿದ್ರು ಈಗ ಕಾಲ ಬದಲಾಗಿದೆ ಬಂಡಿ ಇಲ್ಲ ಅದಕ್ಕೆ ವಾಹನದಲ್ಲಿ ತಮ್ಮ ಬಂದು ವಾಹನದಲ್ಲಿ ಒಂದು ಬಂದು ವಾಪಸ್ ಹೋಗ್ತಾರೆ ಈಗೆಲ್ಲ ಚೇಂಜಸ್ಗಳಾಗಿದೆ ಮೊದಲೆಲ್ಲ ನೋ ಶತದಿನೋತ್ಸವ ಅಂತೇಳಿ ಹೋಗ್ತದೆ ಇಲ್ಲ ಅಂಗಿಲ್ಲ ಈಗ ಥಿಯೇಟರ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ನೋಡಿದ್ರೆ ಮನೆಯಲ್ಲೇ ಕೂತ್ಕೊಂಡು ನೋಡುವಂಥ ಸಂಖ್ಯೆ ಜಾಸ್ತಿ ಆಗಿದೆ ಹೀಗಾಗಿ ಸಿನಿಮಾ ಥಿಯೇಟ್ರಿಗೆ ಬರಬೇಕಂತೇನಿಲ್ಲ ಅದು ಅಲ್ಲದೆ ಸಿನಿಮಾ ಥಿಯೇಟ್ರ್ಗಳು ಕೂಡ ಇತ್ತೀಚೆಗೆ ಬಹಳ ಆಕರ್ಷಕವಾಗಿದೆ ಒಂದು ಸೆವೆಂಟಿ ಎಮ್ ಎಮ್ ನೀವು ಸಿನಿಮಾ ಥಿಯೇಟ್ರಲ್ಲಿ ಕೂತರೆ ಮುಖದ ಮೇಲೆ ಒಂದು ಮೊಡವೆ ಎದುರು ಕೂಡ ಕಾಣಿಸುವಂಥ ಒಂದು ಸಿನಿಮಾ ಚಿ ಚಿತ್ರಮಂದಿರಗಳು ಈಗಿದ್ದಾವೆ ಸ್ವಚ್ಛತೆ ಕೂಡ ಈಗಿದ್ದಾವೆ ಹೀಗಾಗಿ ಜಾಸ್ತಿ ಒಳಗಾಗುವಂಥ ಸಿನಿಮಾಗಳು ಇತ್ತೀಚೆಗೆ ತಯಾರಾಗ್ತದೆ ಅಂತ ನನಗನಿಸ್ತದೆ ಮಯೂರ ಸಿನಿಮಾ ಬಗ್ಗೆ ಹಳೆಯ ಸಿನಿಮಾಗಳ ಬಗ್ಗೆ ತಾವೆಲ್ಲ ಹೇಳಿದ್ರಿ ಇತ್ತೀಚೆಗೆ ಬಂದಂಥ ಬಾಹುಬಲಿ ಸಿನಿಮಾ ಎಷ್ಟು ಒಳಗಾಗಿದೆ ಎಲ್ಲರ ಮನೆ ಮಾತಾದಂಥ ಸಿನಿಮಾ ಅದರ ಜೊತೆಗೆ ಕೆ ಜಿ ಎಫ್ ಅಂತೇಳಿ ಒಂದು ಸಿನಿಮಾ ಬಂತು ಇಡೀ ಕನ್ನಡ ಚಿತ್ರರಂಗ ಹೆಮ್ಮೆ ಪಟ್ಟುಕೊಳ್ಳುವಂಥ ಸಿನ್ಮಾ ಇಡೀ ಭಾರತ ಯಾಕೆ ಇಡೀ ವಿಶ್ವದಲ್ಲೇ ಒಂದು ಹೆಸರು ಮಾಡಿದಂಥ ಕೆ ಜಿ ಎಫ್ ಸಿನ್ಮಾ ಅದು ಭಾಗ ಎರಡು ಯಾವಾಗ ಬರ್ತದೆ ಅಂತೇಳಿ ನಾವು ಕಾಯ್ತಾ ಇದ್ದೀವಿ ನಾವು ಕೆಲವೊಂದು ಸಿನಿಮಾಗಳು ಹೆಚ್ಚು ಕಡಿಮೆ ಆಗಿರ್ಬೋದು ಇಲ್ಲ ಅಂತೇಳಲ್ಲ ಆಗಿನ ಕಾಲಕ್ಕೂ ಆಗಿದೆ ಈಗಿನ ಕಾಲಕ್ಕೂ ಆಗಿದೆ ಆಗಿನ ಕಾಲಕ್ಕೂ ಎಕ್ಸ್ಪೋಸ್ ಇದೆ ಈಗಿನ ಕಾಲಕ್ಕೂ ಎಕ್ಸ್ಪೋಸ್ ಇದೆ ನಮ್ಮ ನಾಗೇಶ್ವರ ಮೇಡಮ್ ಅವರು ಹೇಳಿದರು ಆಗಿನ ಕಾಲಕ್ಕೆ ಕ್ಯಾಮ್ರಾ ಇತ್ತು ಈಗೂ ಕ್ಯಾಮ್ರಾ ಇದೆ ವ್ಯತ್ಯಾಸ ಏನೂ ಆಗಿಲ್ಲ ನೋಡುವಂಥ ದೃಷ್ಟಿಗಳು ಚೇಂಜ್ ಆಗಿದೆ ಅಷ್ಟೇ ಈ ಅಪ್ಪ ಲೂಸ ಅಮ್ಮ ಲೂಸ ಅಂತೇಳಿ ಹಾಡುಗಳು ಬರ್ತಾ ಅಂತೇಳಿ ಕೆಟ್ಟ ಹಾಡುಗಳು ಅಂತೇಳಿ ನೀವೆಲ್ಲ ಏನೂ ಹೇಳ್ಬೋದು ಇಲ್ಲ ಅಂತೇಳಲ್ಲ ಆದರೆ ಆ ಹಾಡು ಫೇಮಸ್ ಆಯ್ತಲ್ಲ ಜನ ಇಷ್ಟಪಟ್ಟಿದ್ದಾರಲ್ಲ ಹಳೆ ಹಾಡುಗಳು ಯಾವ ಥರ ಇಷ್ಟಪಟ್ಟಿದ್ದಾರೆ ಅದೇ ಥರ ಹೊಸ ಹಾಡುಗಳು ಕೂಡ ಇಷ್ಟಪಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಸಿನಿಮಾದಲ್ಲಿ ಈಗ ಎಷ್ಟೊಂದು ವ್ಯತ್ಯಾಸ ಆಗಿದೆ ಅಂತ ಕೆಲವೊಂದು ಎಕ್ಸಾಂಪಲ್ಗಳು ಹೇಳಬೇಕಾಗಿತ್ತಂದರೆ ಭಾಳಷ್ಟು ರಿಸ್ಕ್ ತೊಗೊಂಡು ಎಲ್ಲ ಶೂಟಿಂಗ್ ಮಾಡಬೇಕಾಗಿತ್ತು ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಏನು ರಿಸ್ಕ್ ತೊಗೊಳಬೇಕಾಗಿಲ್ಲ ಆಕಾಶದಿಂದ ಹೆಲಿಕಾಪ್ಟರ್ ಶೂಟಿಂಗ್ ಎಲ್ಲ ಮಾಡ್ತಾಯಿದ್ರು ಈಗೇನಿಲ್ಲ ದ್ರೋಣಿ ಕ್ಯಾಮ್ರಾದ ಮೂಲಕ ಶೂಟಿಂಗ್ ಮಾಡಿ ಭಾಳ ಸುಲಭವಾಗಿ ಮಾಡಿಕೊಟ್ಟಿದ್ದಾರೆ ಮೊದಲೆಲ್ಲ ವರ್ಷಗಟ್ಟಲೆ ಸಿನಿಮಾ ತೆಗಬೇಕಾಗಿತ್ತು ಈ ತಿ ಸಿನಿಮಾ ತೆಗುವಂಥ ಅವಶ್ಯಕತೆ ಇಲ್ಲ ಈಗ ಒಂದು ದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಸಿನಿಮಾ ಪೂರ್ತಿ ಮಾಡಿ ತೋರಿಸಿದರು ಇನ್ನೊಂದು ಏನು ಕ್ಯಾಮ್ರಾಗಳು ದೊಡ್ಡ ದೊಡ್ಡ ಕ್ಯಾಮ್ರ ಇಟ್ಕೊಂಡು ಮಾಡಬೇಕಂತೇನಿಲ್ಲ ಮೊಬೈಲ್ ಮೂಲಕ ಕ್ಯಾ ಶೂಟಿಂಗ್ ಮಾಡಿ ಸಿನಿಮಾಗಳು ತೆಗಿತಾ ಇದ್ದಾರೆ ಭಾಳಷ್ಟು ಅವಕಾಶಗಳು ಜಾಸ್ತಿ ಆಗಿದ್ದಾವೆ ಯಾ ಅತ್ಯುತ್ತಮವಾದ ಚಿತ್ರಗಳು ಈಗಲೂ ಕೂಡ ಬರ್ತಾಯಿದ್ದಾವೆ ಪುನೀತ್ ರಾಜ್ಕುಮಾರ್ ಅವ್ರದ ನಾನೇ ರಾ ರಾಜ್ಕುಮಾರ್ ಅಂತೇಳಿ ಒಂದು ಒಳ್ಳೆಯ ಸಿನಿಮಾ ಬಂತು ಎಷ್ಟು ಜನಕ್ಕೆ ಪ ಜನಕ್ಕೆ ಪ್ರೇರಣೆ ಆಯಿತು ಯಾ ಎಂಥ ಒಂದು ಮಕ್ಕಳ ಬಾಯಲ್ಲಿ ಕೂಡ ಅದೇ ಹಾಡು ಈಗ ಈಗಲೂ ಕೂಡ ಬರ್ತದೆ ನೀನೇ ರಾಜ್ಕುಮಾರ್ ಅಂಥೇಳಿ ಎಷ್ಟು ಜನ ಬಂಬೆ ಹೇಳ್ತಾ ಇತ್ತು ಅಂಥೇಳಿ ಒಂದು ಅತ್ಯುತ್ತಮವಾದಂಥ ಹಾಡುಗಳು ಈಗಲೂ ಕೂಡ ಅಂತೇಳಿ ನನ್ನ ಮಾತು ಪುಟ್ಟಮ್ಮನಿಗೆ ಅವತ್ತಿನ ಕಾಲದ ಸಿನಿಮಾ ಬಗ್ಗೆ ನೀವೇನೇ ಮಾತನಾಡಿದರೂ ಇವತ್ತಿನ ಕಾಲದ ಸಿನಿಮಾಗೆ ತಾಂತ್ರಿಕ ತಜ್ಞತೆಯ ಮೂಲಕ ಇವತ್ತು ಬಹಳ ಚೆನ್ನಾಗಿ ಹಿಂದಿನ ಕಾಲದಲ್ಲಿ ಒಂದೊಂದು ಚಲನಚಿತ್ರಕ್ಕೆ ಚಿತ್ರೀಕರಣ ಅಂತಂದರೆ ತಿಂಗಳಾನುಗಟ್ಟಲೆ ವರ್ಷಾನುಘಟ್ಟಗಳಾಗ್ತಿತ್ತು ಆದರೆ ಇವತ್ತಿನ ಏನು ತಾಂತ್ರಿಕತೆ ಇದೆ ಅದು ಮಾಂತ್ರಿಕತೆಯ ಮೂಲಕ ಯಾಂತ್ರಿಕೃತ ಪ್ರಪಂಚದಲ್ಲಿ ಬಹಳ ಸುಲಭವಾಗಿ ಚಿತ್ರೀಕರಣ ಮಾಡಿ ತೋರಿಸಲಿಕ್ಕೆ ಸಾಧ್ಯವಾಗ್ತಿದೆ ಎರಡನೆಯದು ಅವತ್ತಿನದು ಹಳೆ ಕಾಲದ ಮೌಲ್ಯವಿದ್ದರೂ ಕೂಡ ಇವತ್ತಿನ ಮೌಲ್ಯಗಳು ಆ ರೀತಿಯಾಗಿಯೇನು ಸವದಿಲ್ಲ ಇವತ್ತೂ ಕೂಡ ಮೌಲ್ಯವನ್ನೇ ಬಿಂಬಿಸ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅದರಲ್ಲಿಯೂ ಕೂಡ ಪ್ರಕೃತಿಯ ಬಗ್ಗೆ ಆಗಲಿ ಅಥವಾ ಪರಿಸ್ಥಿತಿಯ ಬಗ್ಗೆಯಾಗಲಿ ಇವತ್ತು ಚಲನಚಿತ್ರಗಳ ಮೂಲಕ ತೋರಿಸ್ತಾ ಇರತಕ್ಕಂಥದ್ದು ಸಮಾಜವನ್ನು ಎಚ್ಚರಿಸ್ತಾ ಇದೆ ಆದ್ದರಿಂದ ಇವತ್ತಿನ ಚಲನಚಿತ್ರಗಳೂ ಕೂಡ ಸಮಾಜಕ್ಕೆ ಮಾರ್ಗದರ್ಶಿಯಾಗಿಯೇ ಅದು ತನ್ನ ಹಾದಿಯನ್ನು ವಿಸ್ತರಿಸ್ಕೊಂಡು ಬರುತ್ತಿದೆ ಅಂತಕ್ಕಂಥದ್ದು ಬಸವರಾಜ ಮಹಾಮನಿಯವರ ಮಾತು ನೀವೇನಂತೀರಿ ಮಮ ಖಂಡಿತ ಮಹಮನಿ ಮಾ ಸರ್ ಹೇಳಿರೋ ಮಾತನ್ನು ಒಪ್ಕೊಳ್ತೀನಿ ತಂತ್ರಜ್ಞಾನಕ್ಕೆ ತುಂಬ ಚೆನ್ನಾಗಾಗಿದೆ ಒಳ್ಳೆ ರೀತಿಯಾದಂಥ ಸಿನಿಮಾ ಇದೆ ಅದು ಡಾಲ್ ಬಿ ಸ್ಟುಡಿಯೋ ಅಂಥೇಳಿ ಒಳ್ಳೆ ಸೌಂಡ್ ಎಫೆಕ್ಟ್ ಇರುತ್ತೆ ಫೋರ್ ಡಿ ಫೈವ್ ಡಿ ಅಂಥೇಳಿ ಇಮೇಜ್ಗಳಿರುತ್ತೆ ವಿಡಿಯೋ ಇರುತ್ತೆ ಹೌದು ಇವತ್ತಿನ ಟೆಕ್ನಾಲಜಿಯಿಂದ ಇವತ್ತಿನ ಮನುಷ್ಯರು ಅದನ್ನು ಉಪಯೋಗಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅದನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಆದರೆ ಅವತ್ತಿನ ಕಾಲದಲ್ಲಿ ಯಾವುದೇ ತಂತ್ರಜ್ಞಾನಗಳನ್ನು ಉಪಯೋಗಿಸ್ಕೊಳ್ಳ್ದಲೇ ಎಷ್ಟು ಯುದ್ಧಗಳನ್ನು ಎಷ್ಟು ಚೆನ್ನಾಗಿ ಚಿತ್ರೀಕರಣ ಮಾಡಿದರು ಮಾಮ ರಾಮ ರಾವಣನ ಮಧ್ಯೆ ಯುದ್ಧ ಆಗಲಿ ರಾಮಾಯಣದಲ್ಲಿ ಅಥವಾ ಬಬ್ರುವಾಹನದ ಚಿತ್ರದಲ್ಲಿ ಬಬ್ರುವಾಹನ ಮತ್ತು ಅರ್ಜುನ ನಡುವೆನ ಯುದ್ಧ ಆಗಲಿ ಈ ಕಡೆಯಿಂದ ಒಂದು ಬಾಣ ಬರುತ್ತೆ ಈ ಕಡೆಯಿಂದ ಇನ್ನೊಂದು ಬಾಣ ಬರುತ್ತೆ ಎರಡೂ ಒಂದಕ್ಕೊಂದಕ್ಕೆ ಸೇರಿ ಅಲ್ಲಿ ಒಂದು ಸಂಘರ್ಷಣೆ ಆಗಿ ಒಂದು ಬಾಣ ಮಾಯ ಆಗೋ ಅಂಥದ್ದಿರ್ಬೋದು ಅಥವಾ ಇನ್ನೂ ಯಾವುದೋ ಚಮತ್ಕಾರಿಯುತವಾದಂಥ ದೃಶ್ಯವನ್ನು ನಾನು ತೋರಿಸ್ಬೇಕು ಅಂತಂದರೆ ಯಾವ ತಂತ್ರಜ್ಞಾನ ಇತ್ತು ಮಾಮ ಹಾಗಾದರೆ ಆವತ್ತಿನ ಕಾಲದಲ್ಲಿ ಯಾವುದು ತಂತ್ರಜ್ಞಾನವನ್ನು ಬಳಸ್ದಲೇ ಬುದ್ಧಿ ಚಮತ್ಕಾರದಿಂದ ಅದನ್ನು ಪ್ರಚುರಪಡಿಸಿದ್ದಾರೆ ಅಂತಂದರೆ ಮೌಲ್ಯ ಯಾವುದು ನಿಜವಾಗ್ಲೂ ಜೋಶಿ ಸರ್ ಕರೆಕ್ಟಾಗಿ ಹೇಳಿದರು ಸಾಹಿತ್ಯ ಹೌದು ನಾವು ನೀವು ಹೇಳಿದ ಎಲ್ಲ ಸಿನಿಮಾಗಳನ್ನು ಒಪ್ಕೊಳ್ತೀವಿ ಆದರೆ ಇವತ್ತಿನ ಸಿನಿಮಾದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ ಇವತ್ತಿನ ಸಿನಿಮಾ ನಾವು ನೋಡಲೇಬೇಡಿ ಅಂತ ಕೂಡ ನಾವು ಹೇಳ್ತಾ ಇಲ್ಲ ಆದರೆ ನೂರರಲ್ಲಿ ಪ್ರತಿಶಃ ಎರಡು ಎರಡು ಭಾಗ ಮಾತ್ರ ನಮಗೆ ಇವತ್ತು ಒಳ್ಳೆಯ ಸಿನಿಮಾಗಳು ಬರ್ತಾ ಇದೆಯಾ ಹೊರತು ಇನ್ನು ತೊಂಬತ್ತೆಂಟು ಭಾಗ ನಾವು ಪಕ್ಕಕ್ಕಿಡುವಂಥದ್ದೇ ಆದರೆ ಅವತ್ತು ನಮಗೆ ನೂರಕ್ಕೆ ನೂರು ಭಾಗವೂ ಕೂಡ ಒಳ್ಳೆ ಸಿನಿಮಾಗಳು ಬರ್ತಿತ್ತು ಒಳ್ಳೆ ಸಿನ್ ಸಾಹಿತ್ಯ ಬರ್ತಿತ್ತು ಸಾಹಿತ್ಯ ಏನು ಹೌದು ಮನೋರಂಜನೆ ಅಲ್ಲ ಸಾಹಿತ್ಯ ಡಿ ವಿ ಜಿ ಅವ್ರು ಹೇಳ್ತಾರೆ ಸಾಹಿತ್ಯ ಎಂದರೆ ಮನೋರಂಜನೆ ಅಲ್ಲ ಅದು ವಿಚಾರ ಪ್ರೇರಕ ಬುದ್ಧಿ ಪ್ರಚೋದಕ ಅಂತ ಹೇಳಿ ಜೀವೋದ್ಧಾರಕ ಜೀವೋದ್ಧಾರಕ ಮತ್ತು ವಿಚಾರ ಪ್ರೇರಕವಾಗಿ ನಮಗೆ ಸಾಹಿತ್ಯ ಇರಬೇಕು ಹೇಳಿ ಸಿನಿಮಾ ಅಂತಂದರೆ ಕಲೆಯ ರಸಾನುಭವವನ್ನು ಪಡೆದುಕೊಂಡು ತಿಳುವಳಿಕೆ ಮತ್ತು ಜನ ಬದುಕುವ ಸಂದೇಶವನ್ನು ಕೊಡೋ ಅಂಥದ್ದು ಚಲ ಚಲನಚಿತ್ರ ಆಗಬೇಕು ಆ ಒಂದು ದೃಷ್ಟಿನಲ್ಲಿ ನಾವು ನೋಡ್ತು ಅಂತಂದರೆ ಅಂದಿನ ಸಿನಿಮಾ ನಾವು ಒಂದು ಅಡುಗೆ ಮನೆಗೆ ನಾವು ಅದನ್ನು ತಗೊಳ್ಬೇಕು ಅಂತಂದರೆ ಅಂದಿನ ಸಿನಿಮಾ ತಿಳಿಸಾರೋ ಇಂದಿನ ಸಿನಿಮಾ ನೀವೇನು ತಂತ್ರಜ್ಞಾನ ಅಂತ ಹೇಳಿದ್ರಿ ಹೌದು ಮಸಾಲೆ ಸಾಂಬಾರು ಇವತ್ತಿಂದು ಆದರೆ ಅಂದಿನ ಸಿನಿಮಾ ತಿಳಿಸಾರು ಆಗಿದ್ರು ಕೂಡ ತಿಳಿ ಸಾರು ನೀನು ಏನು ಅಂದಿನ ಸಿನಿಮಾಗಳನ್ನು ನೋಡಿ ನೀನು ತಿಳ್ಕೊಳ್ತೀಯೋ ತಿಳುವಳಿಕೆಯನ್ನು ಪಡ್ಕೊಳ್ತೀಯೋ ಅದನ್ನು ನಾವು ನೂರಾರು ಜನಕ್ಕೆ ಸಾರೋ ಆಗಿತ್ತು ಹಾಗಾಗಿ ಅದು ತಿಳಿ ಸಾರು ಇವತ್ತಿನ ಸಿನಿಮಾಗಳು ಮಸಾಲೆ ಸಾರು ಬರೀ ಮಾಸ್ಲು ವಾಸನೆ ಮುಗ್ಲು ವಾಸನೆ ಅಷ್ಟೇ ಅದರಲ್ಲಿ ನೂರಲ್ಲಿ ಏನೋ ಒಂದು ಎರಡು ಅಂಶಗಳನ್ನು ಮಾತ್ರ ನಾವು ತೊಗೊಳ್ಬೋದೇ ಹೊರತೋ ಇನ್ನು ಉಳಿದಿದ್ದನ್ನು ತೊಗೊಳಕ್ಕಾಗಲ್ಲ ಹಾಗಾಗಿ ಮಾಮಾ ಅಭಿರುಚಿ ನಾವು ತಣಿಸ್ಬೇಕು ಹೌದು ಅಭಿರುಚಿ ಇವತ್ತಿನ ಸಿನಿಮಾಗಳಲ್ಲಿ ನಾವು ತಣಿಸ್ಬೇಕು ಹಾಗಂತ ಪ್ರೇಕ್ಷಕರು ಹೇಗೆ ಬೇಕೋ ಅದನ್ನೇ ನಾವು ಕೊಡಬೇಕು ಅಂತಲ್ಲ ಅಭಿರುಚಿಯನ್ನು ತಣಿಸ್ಬೇಕು ಒಂದು ಅಂಶ ಆದರೆ ಸದಾಭಿರುಚಿ ಅನ್ನೋದೇನಿದೆ ಅದನ್ನು ನಾವು ಉಳಿಸ್ಕೊಳ್ಬೇಕು ಆ ಸದಾಭಿರುಚಿಯನ್ನು ಬಿಡಬಾರ್ದು ಅನ್ನೋದು ನನ್ನ ವಾದ ಮಾಮ ನಮ್ಮಲ್ಲಿ ಒಂದು ಮಾತಿದೆ ಗುರುವಿನೊಳ್ ನಮ್ರತೆ ವಿದ್ಯೆಯೋಳ್ ಕೌತುಕಂ ಶಂಕರನೊಳ್ ಭಕ್ತಿ ಸಂಸಾರದೊಳ್ ಆಸಕ್ತಿ ಒಲುಮೆ ಕಲಿವ ಗುಣದೊಳ್ ದುಸ್ಸಂಗಮಂ ವರ್ಜಿಪಂ ಇಂತಿಪ್ಪ ಗುಣ ಆರಲ್ಲಿರ್ಬೋದು ಅಂಥವರಿಗೆ ನಾನು ನಮಿಪೆನ್ ಅಂತ ಹೇಳಿ ಕವಿ ಹೇಳ್ತಾನೆ ಆದರೆ ಚಲನಚಿತ್ರಕ್ಕೆ ತೊಗೊಂಡು ಬಂದರೆ ಅದನ್ನು ಏನು ಮಮ್ಮ ನಟರೋಳ್ ನಮ್ರತೆ ಇವತ್ತು ನಟರಿಗೆ ನಮ್ರವಾಗಿ ನಾವು ಚಲನಚಿತ್ರ ಮಾಡಬೇಕಾಗಿದೆ ನಟರೋಳ್ ನಮ್ರತೆ ಇನ್ನು ನಟಿಯರೋಳ್ ಕೌತುಕಂ ಕುತೂಹಲದಿಂದನೇ ಕಾಯ್ತಾ ಇರ್ತಾರೆ ಈ ನಟಿ ಹೆಂಗೆ ಬರ್ತಾರೆ ನಾನು ಹೆಂಗೆ ನೋಡ್ಬೋದು ಏನು ಆಸ್ವಾದಿಸ್ಬೋದು ಅಂತಲೇ ನೋಡ್ತಾರೆ ನಟರೋಳ್ ನಮ್ರತೆ ನಟಿಯರೋಳ್ ಕೌತುಕಂ ಆಮೇಲೆ ನಿರ್ಮಾಪಕರೊಳ್ ಭಕ್ತಿ ದುಡ್ಡು ಕೊಡ್ಬೇಕಲ್ಲ ಇಲ್ಲಾಂದರೆ ಹಾಗಾಗಿ ನಿರ್ಮಾಪಕರೊಳ್ ಭಕ್ತಿ ಉಡುಪುಗಳ ಪ್ರದರ್ಶನದೊಳ್ ಆಸಕ್ತಿ ಉಡುಪುಗಳ ಪ್ರದರ್ಶನದೊಳ್ ಆಸಕ್ತಿ ಒಲುಮೆ ಯಾವುದ್ರಲ್ಲಿ ಒಲುಮೆ ದುಡ್ಡು ಮಾಡುವ ಗುಣದೊಳ್ ಇನ್ನೇನು ಇಲ್ಲ ಸಿನ್ಮಾ ಯಾಕೆ ದುಡ್ಡು ಮಾಡೋಕ್ಕೆ ದುಡ್ಡಿದೆಯಾ ಇದೆಯಾ ಸಿನಿಮಾ ಮಾಡೋದು ಫ್ರೆಂಡ್ಸ್ ಹೇಳಿದ್ರು ಇವತ್ತು ಐವತ್ತು ಲಕ್ಷ ಒಂದು ಕೊಟ್ಟಿಲ್ಲ ನಂದಪ್ಪ ಸಿನ್ಮಾ ನಂದು ಇದು ನಂದು 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 ಅಂತೇಳಿ ಹೋಗ್ತಾರೆ ಆದರೆ ಅವತ್ತಿನ ಸಿನಿಮಾದಲ್ಲಿ ಎಲ್ಲ ಕಲಾವಿದರು ಇದು ನಂದು ಸಿನಿಮಾ ಅಂತೇಳಿ ಮಾಡ್ತಾ ಇದ್ರು ಪ್ರತಿಯೊಬ್ಬರು ಕಲಾವಿದರು ಕೂಡ ಕಾ ಸಿನಿಮಾದ ಚಿತ್ರೀಕರಣ ಆದ ನಂತರ ಒಟ್ಟಿಗೆ ಸಹಭೋಜನ ಮಾಡ್ತಾ ಇದ್ರು ಪ್ರತಿಯೊಬ್ಬರು ನಟ ಅಂತಲ್ಲ ಒಬ್ಬ ಸ್ಟುಡಿಯೋ ಕ್ಯಾಮ್ರಾಗ ಮ್ಯಾನ್ ಅಂತಲ್ಲ ಪ್ರತಿಯೊಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ರು ಆದರೆ ಇವತ್ತು ಪ್ರತಿಯೊಬ್ಬರ ನಟರಿಗೂ ನಟಿಯರಿಗೂ ಕ್ಯಾರವೆನ್ ಬೇಕು ನಿರ್ಮಾಪಕರ ಹತ್ರ ಸಹಿ ಹಾಕೋವಾಗ ನನ್ನ ಸಿನಿಮಾಕ್ಕೆ ಇಷ್ಟು ದಿನ ನೀವು ಕ್ಯಾರವೆನ್ ಕೊಟ್ಟರೆ ನಾನು ಬರ್ತೀನಿ ಇಲ್ಲಾಂದರೆ ಬರಲ್ಲ ಅನ್ನೋ ಅಂಥ ಪರಿಸ್ಥಿತಿ ಆಗಿದೆ ಹಾಗಾಗಿ ಒಂದು ಸಹಭಾಗಿತ್ವ ಇರ್ತಾ ಇತ್ತು ದುಸ್ಸಂಗಮಂ ವರ್ಜಿಪಂ ವರ್ಜಿಪಂ ಅಲ್ಲ ದುಸ್ಸಂಗಮಂ ಹೆಚ್ಚಿಪಂ ಅಂಥ ಚಲನಚಿತ್ರ ಮೌಲ್ಯಗಳು ಹಿಂಗಾಗಿದೆ ಹಾಗಾಗಿ ಅಭಿರುಚಿಯನ್ನು ತಣಿಸಿ ಸದಭಿರುಚಿಯನ್ನು ಉಳಿಸಿ ಎಂಬುವುದೇ ನಮ್ಮ ವಾದ ಸದಾಭಿರುಚಿಯ ಚಲನಚಿತ್ರಗಳು ಅವತ್ತಿನ ಅಭಿರುಚಿಯನ್ನು ವ್ಯಕ್ತಪಡಿಸ್ತಾ ಇತ್ತು ಇವತ್ತು ಆ ಅಭಿರುಚಿಗಳು ಅರುಚಿಯಾಗಿದೆ ಅವತ್ತಿನದಕ್ಕೆ ಕಾರಣ ಬುದ್ಧಿ ಆ ಬುದ್ಧಿಯ ಮೂಲಕ ಕೊಡ್ತಾ ಇದ್ದಿದ್ದು ಶುದ್ಧಿ ಶುದ್ಧಿಯ ಮೂಲಕ ಕೊಡ್ತಾ ಇದ್ದಿದ್ದು ಸಿದ್ಧಿ ಆ ಸಿದ್ಧಿಯ ಮೂಲಕ ಸಂದೇಶ ಸಿಗ್ತಾ ಇದ್ದಿದ್ದು ಕುಟುಂಬಕ್ಕೆ ಸಮಾಜಕ್ಕೆ ನಾಡಿಗೆ ನುಡಿಗೆ ಎಲ್ಲ ಸಮೃದ್ಧಿಯಾಗಿತ್ತು ಅಂಥ ವೃದ್ಧಿಪೂರ್ವಕವಾಗಿರ್ತಕ್ಕಂಥ ಬುದ್ಧಿಪೂರ್ವಕದಲ್ಲಿ ತನ್ಮಯಿಸಿಕೊಂಡು ತಾನೂ ಕೂಡ ಅನುಭವಿಸಿಕೊಂಡು ಮತ್ತೊಬ್ಬರೂ ಕೂಡ ಜೀವನಕ್ಕೆ ಅಳವಡಿಸಿಕೊಳ್ಳುವ ಹಾಗೆ ಅವತ್ತಿನ ಚಿತ್ರಕಥೆಗಳು ಸಿನಿಮಾದಲ್ಲಿ ಹಾಡುಗಳು ಸಂಭಾಷಣೆಗಳೆಲ್ಲ ಇದ್ದಂತಹ ಸಂದರ್ಭದಲ್ಲಿ ಆ ರುಚಿ ಇವತ್ತು ಸಾಧ್ಯ ಇಲ್ಲ ಆ ಥರದ ರುಚಿ ಇವತ್ತು ನಾವು ಊಟ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು ಅವತ್ತಿನ ಸಿನಿಮಾ ಕುರಿತ ಪುಟ್ಟಮ್ಮನ ಮಾತು ಇವತ್ತಿನ ತಿಳಿ ಸಾರಿಗಿಂತ ಸಾಂಬಾರು ಅಂದ್ರಲ್ಲ ಸಾಂಬಾರಿನ ರುಚಿ ಏನು ಅನ್ನೋದಕ್ಕೆ ನಿಮ್ಮ ಮಾತೇನು ಪುಟ್ಟಮ್ಮನವ್ರು ಹೇಳಿದ್ರು ಸಿನಿಮಾ ನಟರು ಕ್ಯಾರೋನ್ ಕೇಳ್ತಾರಂತ ಆವಾಗ ಏನಿದ್ದಿಲ್ಲ ಅಂದರೆ ಕ್ಯಾರವನ್ ಇದ್ದಿದ್ದಿಲ್ಲ ಸರ್ ಹಂಗಾಗಿ ಕೇಳ್ತಿದ್ದಿಲ್ಲ ಈಗ ಇದೆ ಅದಕ್ಕೆ ಕೇಳ್ತಾ ಇದ್ದಾರೆ ಏನಂದರೆ ಅವಾಗ ಒಂದು ಸ್ಟುಡಿಯೋದಲ್ಲಿ ಮಾತ್ರ ಶೂಟಿಂಗ್ ಮಾಡ್ತಾಯಿದ್ರು ಈಗಲ್ಲ ನೈಜ ಕಥೆಯನ್ನು ಇಟ್ಕೊಂಡು ನೈಜತೆಗೆ ಹತ್ತಿರವಾಗಿರ್ತಕ್ಕಂಥ ಇವತ್ತೊಂದು ಹಂಪಿ ತೋರಿಸ್ಬೇಕಾದ್ರೆ ನೀವು ನೀವು ಮನಸ್ಸಲ್ಲಿ ಏನು ಅನ್ಕೊಂಡಿದ್ದೀರಿ ಆ ಥರ ತೋರಿಸ್ಬೋದು ಆ ಥರ ಗ್ರಾಫಿಕ್ಸ್ಗಳನ್ನು ಉಪಯೋಗ ಮಾಡ್ಬೋದು ಟೆಕ್ನಾಲಜಿ ಮುಂದುವರೆದಿದೆ ಕ್ಯಾರಿ ಮಾಡಿದ್ದಾರೆ ಕೇಳ್ತಾರೆ ಇಲ್ಲಾಂದರೆ ಕ್ಯಾರಿವನ್ನು ಲಾಸು ಅವ್ರಿಗೆ ಭತ್ತ ಡ್ರೈವರ್ಗಳು ಲುಕ್ಸಾನು ಅದ್ರ ಓನರ್ಗೆ ಲುನ್ ಎಲ್ಲರಿಗೂ ಕೆಲಸ ಸಿಗ್ತಾ ಇದೆ ಸಿನಿಮಾದಿಂದ ಅದಕ್ಕೋಸ್ಕರ ಕೇಳ್ತಾ ಇರೋದು ಅವರು ಪಾಪ ಅಂದರೆ ಅವ್ರಿಗೆ ತಮಗೋಸ್ಕರ ಅಲ್ಲ ಈಗ ಈಗ ಸಿನಿಮಾ ಹೆಂಗಾಯಿದ್ದಾರೆ ಆವಾಗಿನ ಕಾಲದ ಸಿನ್ಮಾ ಹೇಳಿದ್ರಿ ನೀವು ಸಿನಿಮಾ ಕತೆ ಇರ್ತದೆ ಈಗಿನ ಕಾಲದಲ್ಲಿ ಚಿತ್ರಕಥೆಗಳು ಚೆನ್ನಾಗಿದ್ದಾವೆ ರೀ ನೀನು ನೋಡಿಲ್ಲ ಅನ್ನಿಸ್ತು ಭವಿಷ್ಯ ಪಾಪ ನೀವೇನಂದರೆ ಯಾಕಂದರೆ ದೃಶ್ಯಗಳು ಒಂದು ಸಿನಿಮಾ ಬಂತು ಎಲ್ಲ ದೃಶ್ಯಗಳನ್ನು ಒಂದು ಮಾಡಿ ಹೆಣೆದು ಸಂಕಲನ ಮಾಡಿ ಎಡಿಟ್ ಮಾಡಿ ಒಂದು ದೃಶ್ಯ ಅಂತ ಒಂದು ಸಿನಿಮಾ ಮಾಡಿದರು ಅದು ಸಿನಿಮಾ ನೋಡಿದರೆ ಹೆಂಗೈತು ಒಂದೊಂದು ದೃಶ್ಯ ಮರೆತರೆ ಸಿನಿಮಾನೇ ಅರ್ಥ ಆಗ್ತಿದ್ದಿಲ್ಲ ಅಷ್ಟು ಚೆನ್ನಾಗಿ ಹೆಣ್ಕೊಂಡು ಬಂದರು ಅಂಥ ಕಥೆಗಳು ಕೂಡ ಇದ್ದಾವೆ ಈಗ ಮಕ್ಕಳಿಗೆ ಸಂಗೊಳ್ಳಿ ರಾಯಣ್ಣ ಅಂದರೆ ಯಾರು ಅಂತಂದ್ರೆ ಸಿನಿಮಾದಲ್ಲಿ ನೋ ಇದು ಓದ್ತಿದ್ದೆ ಬುಕ್ಕದಲ್ಲಿ ಮಾತ್ರ ಓದಿದ್ರು ಅದು ನೈಜ ನೋಡಿರಲಿಲ್ಲ ಅದು ಮೊನ್ನೆ ಚಿತ್ರ ಬಂತು ಯಾವುದು ಎಷ್ಟನೇ ಅಂದರೆ ಎರಡು ಸಾವಿರದ ಹನ್ನೆರಡರೊಳಗೆ ಸಂಗ ವೀರ ಸಂಗೊಳ್ಳಿ ರಾಯಣ್ಣ ಅಂತಂದು ಸಿನಿಮಾ ಬಂತು ಎಷ್ಟು ಅದ್ಭುತವಾಗಿ ತೋರಿಸಿದರು ಸಂಗೊಳ್ಳಿ ರಾಯಣ್ಣ ನಮ್ಮ ಕಣ್ಣು ಮುಂದೆ ನಾವು ನಾವು ನೋಡಿರಲಿಲ್ಲ ಆದರೆ ಚಿತ್ರ ನೋಡಿದಾಗ ಅಬ್ಬ ಸಂಗೊಳ್ಳಿ ರಾಯಣ್ಣ ಇಷ್ಟು ವೀರ ಇದ್ದ ಅಂತ ಅಂದರೆ ಸಿನಿಮಾಗಳು ಅವಾಗ ಆಗಿನ ಕಾಲದ ಸಿನಿಮಾ ಬಗ್ಗೆ ಹೇಳಿದ್ರು ಅವರು ಭಾಳ ಸೊಗಸಾಗಿ ಹೇಳಿದರು ಆಗಿನ ಕಾಲದ ಸಿನಿಮಾಗಳು ನೋಡ್ತಿದ್ರು ಕತೆ ಸಚ್ಚ ಏನಂದ್ರೆ ಅವರು ತಿಳಿ ಸಾರು ತಿಳಿತಿದ್ರು ಸಾರವನ್ನು ಹೇಳ್ತಾಯಿದ್ರು ಈಗ ಹಂಗೆ ಇದೆ ಸಿನಿಮಾಗಳು ಯಾಕಂದರೆ ಆಗಿನ ಸಿನಿಮಾಗಳು ಒಂದು ವರ್ಷ ನಡೆದ್ರೂ ಹಾಕಿದ ದುಡ್ಡು ಬರ್ತಿರಲಿಲ್ಲ ಈಗಿನ ಸಿನಿಮಾ ಮೊದಲೇ ವಾರದಲ್ಲೇ ಹಾಕಿದ ದುಡ್ಡು ತೆಗಿತಾರೆ ಯಾಕಂದರೆ ಚಿತ್ರರಂಗ ಭಾಳಷ್ಟು ವಿಸ್ತಾರವಾಗಿದೆ ಮಾಮನೆ ಹೇಳಿದ್ರು ಕೆ ಜಿ ಎಫ್ ನಮ್ಮ ಕನ್ನಡ ಚಿತ್ರರಂಗ ಏನು ಅನ್ನೋದನ್ನು ಭಾರತ ಚಿತ್ರರಂಗದಲ್ಲಿ ವಿವಿಧ ಪ್ಯಾನ್ ಇಂಡಿಯಾ ಸಿನಿಮಾ ವಿವಿಧ ಭಾಷೆಯಲ್ಲಿ ಸಿನಿಮಾವನ್ನು ನಮ್ಮ ಕನ್ನಡ ಸಿನಿಮಾವನ್ನು ವಿವಿಧ ಭಾಷೆಯಲ್ಲಿ ನೋಡಲಿಕ್ಕೆ ಇಷ್ಟಪಟ್ಟರು ಜನ ಇಷ್ಟ ಆಯಿತು ಲೈಕ್ ಮಾಡಿದರು ಎರಡನೇ ಭಾಗ ಕಾಯ್ತಾ ಇದ್ದಾರೆ ಅಂತ ಹೇಳಿದರು ಇನ್ನೊಂದು ವಿಷಯ ಎಷ್ಟು ಟೆಕ್ನಾಲಜಿ ಮುಂದುವರ್ತದೆ ರೀ ಹೀರೋ ಹಳಬರು ಇರ್ಬೋದು ಆದರೆ ಸಿನಿಮಾ ಹೊಸದು ಹೆಂಗೆ ತೋರಿಸಿದ್ರು ಎರಡು ಸಾವಿರದ ಹತ್ತನೇ ಇಷ್ಟೊಳಗೆ ಒಂದು ಸಿನಿಮಾ ಬಂತು ರೋಬೋ ಅಂತೇಳಿ ರೋಬೋ ಅಂದ್ರೆ ಹಿಂಗಿತ್ತ ರೋಬೋ ಹಿಂಗೆ ಕೆಲಸ ಮಾಡ್ತದ ನಮಗೆ ಹೆಂಗೆ ಗೊತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಚಿತ್ರರಸಿಕರು ಏನು ಕೇಳ್ತಾರೆ ಅದನ್ನು ಜನ ನಿರ್ದೇಶಕರು ಸಿನಿಮಾ ನಟರು ಕೊಡ್ತಾ ಇದ್ದಾರೆ ನೋಡಿರಿ ಈಗ ಚಿತ್ರರಸಿಕರು ಸಿನಿಮಾ ತೇಟ್ರಿಗೆ ಬಂದರೂ ಸಾಕು ಕೂತಲ್ಲೇ ಪಾಪ್ಕಾರ್ನ್ ಬರ್ತದೆ ಕೂತಲ್ಲೇ ಟಿ ಬರ್ತದೆ ಐಮ್ಯಾಕ್ಸ್ ಥಿಯೇಟ್ರ್ಗಳು ಹಾಂ ಎ ಸಿ ಥಿಯೇಟ್ರ್ಗಳು ಯಾಕೆ ಅದಕ್ಕೇನಂತಾರೆ ಮನಸ್ಸಿಗೆ ಬೇಜಾರಾದಾಗ ಮನೋರಂಜನೆ ಕೂಡ ಅಷ್ಟೇ ಮುಖ್ಯ ಬರೀ ಸಿನಿಮಾದಲ್ಲಿ ಬಡೇ ಹೊಡೆಯೋದು ಬಡ್ಯೋದಷ್ಟು ಎಲ್ಲಿಯೋ ಒಂದು ಎರಡು ಮೂರು ಸಿನಿಮಾ ನೋಡಿರ್ಬೋದು ಅದರಲ್ಲಿ ಕೂಡ ಒಂದು ಮೆಸೇಜ್ ಇಟ್ಟಿರ್ತಕ್ಕಂಥ ಸಿನ್ಮಾ ಯುವರತ್ನ ಅಂತ ಸಿನಿಮಾ ಬಂತು ಯುವಕರು ಹೆಂಗಿರಬೇಕು ಯುವಕರು ಯಾವ ರೀತಿ ಆದ ಸಿನಿಮಾ ನೋಡಿ ಕಲಿಬೇಕು ಪುನೀತ್ ರಾಜ್ಕುಮಾರ್ ಅವ್ರದ್ದು ಅದ್ಭುತವಾಗಿ ಸಿನಿಮಾ ಬಂತು ಎಷ್ಟು ಸಿನಿಮಾಗಳು ಇತ್ತೀಚಿನ ದಿನಗಳಲ್ಲಿ ಮಾದರಿ ಆಗಿದ್ದಾವೆ ಎಷ್ಟೋ ಸಿನಿಮಾಗಳು ಹಾಕಿದ ಬಂಡವಾಳ ದುಡ್ಡು ಮತ್ತೆ ಈಗಿನ ಹಿಂದಿಗಿನ ಕಾಲದಲ್ಲಿ ಈಗಿನ ಬರೀ ದುಡ್ಡು ದುಡ್ಡು ಅಂತಾರಂತ ಹೇಳಿದ್ರು ಮೇಡಮ್ ಅವರು ಹಿಂದಿನ ಕಾಲದ ಸಿನಿಮಾದಲ್ಲಿ ನಮಗೇನು ಫ್ರೀ ರೀ ಅವರು ದುಡ್ಡೇ ತೊಗೊಂತಿದ್ರು ಆವಾಗ ಟಿಕೆಟ್ ದರ ಕಡಿಮೆ ಇತ್ತು ಈಗ ಟಿಕೆಟಿನ ದರ ಹೆಚ್ಚಿದೆ ಆಮೇಲೆ ಬಂಡಿ ಕಟ್ಕೊಂಡು ಹೋಗ್ತೀರಿ ಅಂತ ಹೇಳಿದ್ರು ಮೇಡಮ್ ನಾನು ಅವಾಗ ಅಂದ್ಕೊಂಡಿದ್ದೆ ಬಹುಶಃ ಇದೇ ಚಂದನ ಟಿ ವಿ ಹರಟೆ ಇಪ್ಪತ್ತೈದು ಮೂವತ್ತು ವರ್ಷ ಆಗಿದ್ದ ನೀವು ಬಂಡಿ ಕಟ್ಕೊಂಡು ನಾನು ಇವತ್ತು ಕಾರ್ಯರಿಗೆ ಬಂದಿದ್ದೀರಿ ನೀವು ಅಂದರೆ ಅತ್ಯುತ್ತಮ ಇತ್ತೀಚೆಗೆ ಏನಂದ್ರೆ ಟೆಕ್ನಾಲಜಿ ಬಳಸಿ ಅತ್ಯುತ್ತಮ ಆಧುನೀಕರಣಗಳನ್ನು ಇಟ್ಕೊಂಡು ನೈಜಿಕತೆಯನ್ನು ನೈಜವಾಗಿ ಪ್ರೇಕ್ಷಕರಿಗೆ ಬಂದಿರತಕ್ಕಂಥ ಚಿತ್ರರಸಿಕರಿಗೆ ಒಂದು ಚೂರು ಮನಸ್ಸಿಗೆ ಬೇಜಾರಾಗದಂಗೆ ಮನೋರಂಜನೆಯನ್ನು ಮನಮುಟ್ಟು ಹಾಗೆ ತೋರಿಸಿದ್ದಾರೆ ಇತ್ತೀಚಿನ ಚಿತ್ರರಂಗಗಳು ಗಣೇಶ್ಗೆ ಅವತ್ತಿನ ಕಾಲದ ಸಿನಿಮಾದ ಬಗ್ಗೆ ನೀವೆಲ್ಲ ಮಾತಾಡಿದರೂ ಇವತ್ತಿನ ಕಾಲದ ಸಿನಿಮಾದಲ್ಲೂ ಕೂಡ ತಾಂತ್ರಿಕ ಬುದ್ಧಿ ತತ್ವಜ್ಞಾನಿಯ ಮನಸ್ಸು ಕವಿ ಹೃದಯಗಳ ಮೂಲಕವೇ ಇವತ್ತು ಚಲನಚಿತ್ರ ಬರ್ತಾ ಇರತಕ್ಕಂಥದ್ದು ಅದಕ್ಕೆ ಅನೇಕ ರಾಷ್ಟ್ರಭಕ್ತರ ನಾಡು ನುಡಿಗೆ ಜೀವ ಸವಿಸಿಕೊಂಡಂಥವರ ಮತ್ತು ಯುವ ಪೀಳಿಗೆಗೆ ತರುಣರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ತೋರಿಸುವ ಹೆಣ್ಣು ಮಕ್ಕಳಲ್ಲಿ ತಮ್ಮಲ್ಲಿರ್ತಕ್ಕಂಥ ಕಲಾ ಪ್ರತಿಭೆಯನ್ನು ತೋರಿಸ್ತಕ್ಕಂತಹ ಕಡಿಮೆ ವೇಳೆಯಲ್ಲಿ ಅಧಿಕ ವೆಚ್ಚ ವ್ಯಯಿಸಿದರೂ ಕೂಡ ಅದಕ್ಕೆ ತಕ್ಕ ಗುಣಕ್ಕೆ ತಕ್ಕ ಹಣವನ್ನು ಗಳಿಸ್ತಕ್ಕಂತಹ ಈ ವಿಶಿಷ್ಟ ಬುದ್ಧಿ ಇವತ್ತಿನ ಚಲನಚಿತ್ರರಂಗದಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯವಾಗ್ತಿದೆ ಅದನ್ನು ನಾವು ಸ್ವಾಗತಿಸ್ಕೊಳ್ತಿದ್ದೇವೆ ಅನಿಸುತ್ತಿದೆ ಏಕೋ ಏನಂತ ಸುಮ್ಮನೆ ಕೂತಿಲ್ಲ ಅದರ ಮೂಲಕ ಏನು ಅನಿಸಬೇಕು ಅನ್ನುವುದನ್ನು ಕೂಡ ಇವತ್ತು ಚಲನಚಿತ್ರರಂಗದ ಮೂಲಕ ತೋರಿಸ್ತಾ ಇರೋದ್ರಿಂದ ಇವತ್ತಿನ ಚಲನಚಿತ್ರರಂಗ ಸಮಾಜ ಮುಖ್ಯವಾಗಿದೆ ಎನ್ನುವುದು ನರಸಿಂಹ ಅವರ ಮಾತು ತಮ್ಮ ಮಾತೇನು ಮಹಾಮನಿಯವರು ಮತ್ತು ನರಸಿಂಹ ಜೋಶಿಯವರು ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇಲ್ಲ ತಂತ್ರಜ್ಞಾನವನ್ನು ಕುರಿತು ಅದನ್ನು ನಾವು ಉಪಗತಿ ವೈಜ್ಞಾನಿಕವಾಗಿ ಬೆಳಗ ಬೆಳವಣಿಗೆ ಆಗಿರತಕ್ಕಂಥ ಈ ದಿನಗಳಲ್ಲಿ ತಂತ್ರಜ್ಞಾನ ತುಂಬ ಸುಧಾರಿಸಿದೆ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಅವ್ರು ಹೇಳ್ತಾ ಅದನ್ನು ಹೇಳೋದಕ್ಕೆ ನಾವಿದ್ದೀವಿ ಈಗ ಅವ್ರು ಹೇಳಿದರು ಜೋಗ ಜಲಪಾತವನ್ನು ಜೂಮ್ ಕ್ಯಾಮ್ರಾ ಹಾಕಿ ಅವ್ರು ತೋರಿಸ್ಬಿಟ್ರು ಆದರೆ ಜೂಮ್ ಕ್ಯಾಮ್ರಾ ಇರೋದಂಥ ನಮ್ಮ ಯುವಕರು ಯಾವುದೋ ಹುಡುಗಿನ ಕರ್ಕೊಂಡೋಗಿ ತಾವೇ ಜೂಮ್ ಆಗಿ ಅಲ್ಲಿಂದ ಮೇಲೆ ಸತ್ತಂಥ ಉದಾಹರಣೆಗಳು ಮುಂಗಾರು ಮಳೆ ರಿಲೀಸ್ ಆದಮೇಲೆ ಎಷ್ಟು ಅನಾಹುತಗಳಾಯಿತು ಅವರೆಲ್ಲಿ ನಿಂತಿದ್ದಾರೋ ಅವ್ರಿಗೆಲ್ಲ ರೋಪ್ ಕಟ್ಟಿರ್ತಾರೆ ಹಿಂದೆ ಎಳೀತಿರ್ತಾರೆ ಅದು ಬರಲಾರ್ದಂಗೆ ತೆಗಿತಾರೆ ತೆಗೀತಾರೆ ಕ್ಯಾಮ್ರಾ ಹೀಗೆ ಬರ್ತು ಇವ್ರು ನಾವು ಹಾಗೆ ಹೋಗ್ಬೇಕಂತ ಹಿಂಗೆ ಹಾರಿ ಹನುಮನ್ ದೇವ್ರ ಥರ ಮಾಡೋದಕ್ಕೆ ಹೋದರು ಎಷ್ಟು ಜನ ಮುಂಗಾರು ಜೋಗ ಜಲಪಾತ ಆಮೇಲೆಲ್ಲ ಕಟ್ ಇದು ಕಟ್ಟೆಗಳನ್ನ ಕಟ್ಟಿದ್ರು ಅಲ್ಲಿ ಹೋಗಬಾರ್ದು ಅಂತ ಅಲ್ಲಿ ಯಾರೂ ಹೋಗಲಿಲ್ಲ ಇವರು ಹೋಗಿ ತೆಗೆದು ಅದ್ಭುತವಾಗಿ ತೆಗೆದು ಅಂತ ತೋರಿಸಿದರು ಆದ್ದರಿಂದ ಪ್ರಾಣ ಕಳ್ಕೊಂಡವ್ರು ಎಷ್ಟು ಜನ ಹೌದಾ ಈ ಥರ ತಂತ್ರಜ್ಞಾನದಿಂದ ಅವ್ರು ಮಾಡಿದ್ರೆ ಇದು ತಂತ್ರಜ್ಞಾನ ಎಲ್ಲ ನಾವೇ ಮಾಡ್ಬೋದು ಅಂತ ತಿಳ್ಕೊಂಡು ಇವರು ಹೋರಾಟ ಮಾಡಿ ಜೀವಗಳ್ ಕಳ್ಕೊಳ್ತಾರೆ ಅದು ಈಗಿಂದ ಆಗಿರ್ತಕ್ಕಂಥ ಹಾನಿ ಈಗ ಅವರು ಇವ್ರು ಹೇಳಿದರು ಸರ್ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ ಭಾಳ ಹೊತ್ತು ಒಂದು ಸಿನಿಮಾನ ಒಂದೇ ದಿವಸದಲ್ಲಿ ಶೂಟಿಂಗ್ ಮಾಡಿ ತೋರಿಸ್ಬಿಟ್ರು ಅಂತ ಇದು ಸಂತೆ ಹೊತ್ತಿಗೆ ಮೂರು ಮಳ ನೇಯ್ದರು ಅನ್ನೋ ಗಾದೆ ಇದು ಆಗ ಒಂದೊಂದು ಸಿನಿಮಾನ ಒಂದು ಒಂದೂವರೆ ವರ್ಷ ತೆಗೀತಿದ್ರು ಚಿತ್ರಕತೆ ಹಾಡು ಎಲ್ಲ ಎಷ್ಟು ಗಾಂಭೀರ್ಯ ತುಂಬಿ ತುಳುಕ್ತಾಯಿತ್ತು ಅಂದರೆ ಈಗೇನು ಹಾಡು ಬರೀಕೆ ಯಾರು ಬೇಕಾದ್ರು ಬರ್ತಾರೆ ಆಗ ತಪಸ್ವಿಗಳು ಹಾಡು ಬರೀತಿದ್ರು ಅಂತ ಹೇಳೋ ನಾನು ಈಗೇನು ಹಾಡವು ಹಾಂ ಅಲ್ಲಿ ನೋಡು ಇಲ್ಲಿ ನೋಡು ಬಗ್ಗಿ ನೋಡು ಆ ಕಡೆ ನೋಡು ಹಾಂ ಇರುಳು ಒಂದು ಎರಡು ಮೂರು ಶಬ್ದ ಆಗಿಬಿಟ್ಟು ಮುಗಿತಮ್ಮ ಫು ಸೂಪರ್ ಸಾಂಗಮ್ಮ ಅಂದ್ಬಿಡ್ತಾರೆ ಈಗ ಆಗ ಎಷ್ಟು ಕಷ್ಟಪಟ್ಟು ಹಾಡು ಬರೀತಿದ್ರು ಬಿ ಆರ್ ಪಂತುಲು ಅಂತವ್ರು ಎಷ್ಟು ಕಷ್ಟಪಟ್ಟರು ಆರ್ ನಾಗೇಂದ್ರ ಅಂತ ಎಷ್ಟು ಕಷ್ಟಪಟ್ಟರು ಹಾಗೆ ನಾವೆಲ್ಲ ಹೇಳಬೇಕಂದ್ರೆ ಹತ್ತು ಫೈಟಿಂಗು ನಾಲ್ಕು ಹಾಡು ಎರಡು ರೇಪ್ ಸೀನ್ ಇದ್ರೆ ಸಿನಿಮಾ ಸಕ್ಸಸ್ಸು ಅಂತ ಫಾರ್ಮುಲಾ ಈಗ ಆವಾಗ ಕಥೆಯೇ ಪ್ರಾಧಾನ್ಯವಾಗಿರ್ತಿತ್ತು ಚಾರ್ಲಿ ಚಾಪಿ ಅವ್ರ ಸಿನಿಮಾಗಳನ್ನ ಭಾಳ ಜನ ನೋಡಿದೀವಿ ನಾವು ಹೌದಾ ಈಗ ನೋಡಿ ಯಾವ ಸಿನಿಮಾಗಳು ನೀವು ಹೇಳ್ತಕ್ಕಂಥ ತಂತ್ರಜ್ಞಾನ ಬಳಸಿದ ಸಿನ್ಮಾಗಳು ಎಲ್ಲಾದರೂ ನೂರು ದಿನ ಓಡಿದೀಯ ಸಿನಿಮಾಗಳು ಆಗ ನೂರು ದಿನ ಬಂಗಾರದ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಒಂದೂವರೆ ವರ್ಷ ಒಂದೇ ಥಿಯೇಟ್ರ್ನಲ್ಲಿ ಓಡ್ತು ಜಾಗತಿಕ ದಾಖಲೆ ಆಯ್ತು ಯಾಕೆ ಚಿತ್ರಕಥೆ ಅಲ್ಲಿ ತಂತ್ರಜ್ಞಾನ ಇಲ್ಲ ಜೂಮ್ ಕ್ಯಾಮ್ರಾ ಇಲ್ಲ ಫೈಟಿಂಗ್ ಇಲ್ಲ ಬಾಹುಬಲಿ ಅಂತ ಅದ್ಭುತವಾಗಿರ್ತಕ್ಕಂಥ ಸೀನ್ಗಳಿಲ್ಲ ಆದರೆ ಬಾಹುಬಲಿ ಸಿನಿಮಾ ನೋಡಿ ಬಂದರು ಮೆಚ್ಚಿದ್ರು ತಂತ್ರಜ್ಞಾನ ಸೈನ್ಸಿಸ್ಟ್ ಬೆಳವಣಿಗೆ ಆಗಿದೆ ಅಂತ ಮೆಚ್ಚಿದ್ರಾಗಲಿ ಚಿತ್ರದಲ್ಲಿ ಏನಿದೆ ಹೌದಾ ತಂತ್ರಜ್ಞಾನ ಮೆಚ್ಚರು ಕತೆ ಇಲ್ಲ ಅದನ್ನು ಅನುಸರಿಸಿದವರು ಒಬ್ಬರಿಲ್ಲ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಜನ ಓದಿದಂಥ ಯುವಕರು ಹಳ್ಳಿಗೆ ಬಂದು ವ್ಯವಸಾಯ ಮಾಡೋದಕ್ಕೆ ಕಲ್ತರು ಇದು ಹಳೆಯ ಚಿತ್ರಗಳಿಗೆ ಒಂದು ವೈಶಿಷ್ಟ್ಯ ಹಾಗೆಯೇ ನೂರು ದಿನ ಇಲ್ಲ ಇಲ್ಲ ಗೊತ್ತಲ್ಲ ಈಗ ನೂರು ದಿನ ಐವತ್ತು ದಿನ ಆಗೋ ಚಿತ್ರ ನೋಡದೇ ಇಲ್ಲ ಈಗ ಅವಾಗೆಲ್ಲ ಐವತ್ತನೇ ದಿನದ ಹತ್ರ ಮುನ್ನುಗ್ಗುತ್ತಿರೋ ಚಿತ್ರ ಯಶಸ್ವಿ ನೂರು ದಿನ ಕಂಡ ಚಿತ್ರ ಅಂತ ಹಾಕ್ತಿದ್ರು ಪೋಸ್ಟ್ನಲ್ಲಿ ಒಪ್ತೀರಾ ನೀವು ಈಗ ಯಶಸ್ವಿ ಮಾರ್ನಿಂಗ್ ಶೋ ಮುಗಿಸಿ ಮ್ಯಾಟ್ನೇ ಹತ್ತ ಮುನ್ನ ಗೊತ್ತಿರುವ ಚಿತ್ರ ಮ್ಯಾಟ್ನೇ ನೋಡಿದ್ರೆ ಮ್ಯಾಟ್ನೇ ಮುಗಿಸಿ ಫಸ್ಟ್ ಶೋ ಹತ್ರ ಸೆಕೆಂಡ್ ಶೋ ಮತ್ತು ಬೇರೆ ಇಲ್ಲಮ್ಮ ಮೂರೇ ಶೋಕ್ಕೆ ಮುಗೀತು ಎಷ್ಟು ಬೇಗ ಹೋಗ್ತವೆ ಅಂದರೆ ತಂತ್ರಜ್ಞಾನ ಇಲ್ದಾಗ ಸಂಗೀತಗಾರರಿಗೆ ಬೆಲೆ ಇತ್ತು ಸ್ನೇಹಿತರೆ ನಿಮಗೆ ಗೊತ್ತಾ ಮೂಕಿ ಚಿತ್ರಗಳು ಸ್ಕ್ರೀನ್ ಮೇಲೆ ಬಿಡ್ತಿದ್ರು ಹಳ್ಳಿಗಳಲ್ಲಿ ಟೆಂಟ್ ಸಿನಿಮಾದಲ್ಲಿ ಮುಂದೆ ಹಾರ್ಮೋನಿಯಂ ತಬಲ ಇಟ್ಕೊಂಡು ಆಗಿನ ಕಾಲದ ನಾಟಕ ಕಲಾವಿದ್ರು ಕೂತ್ಕೊಂಡು ಹಾಡು ಬಾರಿಸ್ತಿದ್ರು ಮಮ್ಮ ನಿಮಗೆ ಗೊತ್ತಿರ್ಬೋದು ಅಲ್ಲಿ ಮೂಕಿ ಚಿತ್ರಗಳವು ಅವ್ರು ಹ್ಯಾಕೆ ಕುಣಿತಾರ ತಕ್ಕಂತೆ ಹಾಡು ತಬಲಾ ಬಾರಿಸಿದ್ರು ಸ್ಕ್ರೀನ್ ಮುಂದೆನೇ ಹಾರ್ಮೋನಿಯಮ್ಮು ತಬಲಾ ಪೆಟ್ಟು ಇಟ್ಟುಕೊಂಡು ಮಾಡಿದಂಥ ಕಾಲ ಅದು ಅವ್ರಿಗೂ ಉದ್ಯೋಗ ಸಿಕ್ತು ಇವತ್ತು ಯಾರಿಗೂ ಉದ್ಯೋಗ ಸಿಗ್ತದೆ ಸಿನಿಮಾದಲ್ಲಿ ಎಲ್ಲ ಟೆಕ್ನಾಲಜಿ ಕ್ಯಾಮ್ರಾ ಬಂದ್ರದ ಏನಾಗಮ್ಮ ಒಂದು ಇಪ್ಪತ್ತು ಜನ ಸೇರಿ ಸಿನಿಮಾ ತೆಗೆದುಬಿಡ್ತಾರೆ ಈಗ ಆವಾಗ ಒಂದು ಸಿನಿಮಾ ತೆಗೆಯೋದಕ್ಕೆ ನೂರೈವತ್ತು ಎರಡು ನೂರು ಜನ ಕೆಲಸ ಮಾಡ್ತಿದ್ರು ಎಲ್ರಿಗೂ ಕೆಲಸ ಸಿಗ್ತಿದ್ವು ಒಂದೇ ಕ್ಯಾಮ್ರಾ ಇಟ್ಟು ಪುಟ್ಟಣ್ಣ ಅವರು ಸೂರ್ಯಾಸ್ತ ಸೂರ್ಯೋದಯ ಆಗೋದಕ್ಕೆ ಬೆಳ್ಳಿ ಮೋಡ ಸಿನಿಮಾ ತೆಗಿಬೇಕಾದ್ರೆ ಮೂರು ಮೂರು ದಿನ ಒಂದು ಶಾರ್ಟ್ ತೆಗ್ದಿದ್ದಾರೆ ಪಾಪ ಆ ಕೆ ಗಿಡದ ಮೇಲೆ ಬರುವಾಗ ಕಲ್ಪನಾ ಅವ್ರು ನಿಂತ ಒಂದು ಗಿಡ ತೋರಿಸ್ಬೇಕಾಗಿತ್ತು ಅಂದರೆ ಚಿಕ್ಕಮಗಳೂರಿನಲ್ಲಿ ಅವರು ಎಷ್ಟೋ ದಿವಸ ದಿನಾ ಬೆಳಗ್ಗೆ ಹೋಗಿ ಆ ಗಿಡ ನೋಡಿ ಬಂದು ಸೈಕಲಲ್ಲಿ ಅಡ್ಡಾಡಿದ್ರು ಪುಟ್ಟ ಕಾಲ ಅದಕ್ಕೆ ಅವರಷ್ಟು ಶ್ರಮಪಟ್ಟರು ಯಾವ ಟೆಕ್ನಾಲಜಿನೂ ಇಲ್ಲದೆ ಸೈಕಲ್ ಮೇಲೆ ಗುಡ್ಡಗಡಗಳು ಹೋಗಿ ಅಂತ ಒಳ್ಳೆಯ ಪ್ರಸಂಗ ಆರಿಸಿದರು ಅನ್ನೋದಕ್ಕೆ ಆ ಬೆಳ್ಳಿ ಮೋಡ ಇವತ್ತಿಗೂ ನಮಗೆ ಚಿರಸ್ತಾಯಿ ಕಲ್ಪನಾ ಹೆಸರು ಪುಟ್ಟಣ ಹೆಸರು ಈಗಿನ ನಿರ್ದೇಶಕ ನಿರ್ಮಾಪಕರ ಹೆಸರು ಎಲ್ಲಾದರೂ ಉಳಿದಿದೆಯಾ ನೋಡಿದಿರಾ ನೀವು ಒಂದು ಎರಡು ಸಿನಿಮಾಕ್ಕೆ ಅವ್ರ ಕಥೆನೆ ಮುಗಿದೋಯ್ತು ಈ ತಂತ್ರಜ್ಞಾನಕ್ಕಿಂತ ಹೆಚ್ಚಾಗಿ ಕಥೆಯ ಮೇಲೆ ಸಿನಿಮಾ ಉಳಿತವೆ ಇವತ್ತು ಎಷ್ಟು ಸಿನಿಮಾ ಬಂದು ವರ್ಷಕ್ಕೆ ಗೊತ್ತಿಲ್ಲ ಆಗ ಒಂದು ಎರಡೋ ಸಿನ್ಮಾ ಬಂದರೂ ಕೂಡ ಶಾಶ್ವತವಾಗಿ ಇವತ್ತು ಆ ಸಿನಿಮಾಗಳು ಜನರ ಮನಸ್ಸಿನ ಮೇಲೆ ಪ್ರಣಾಮ ಮಾಡಿದ್ರು ನನಗಂತೂ ಮಯೂರ ದಾರಿ ತಪ್ಪಿದ ಮಗ ಇಡೀ ಡೈಲಾಗನ್ನು ಹೇಳಬಲ್ಲ ಈ ವಯಸ್ಸಲ್ಲೂ ಕೂಡ ಇಡೀ ಸಿನಿಮಾ ಡೈಲಾಗ್ ಯಾಕೆ ಅಂತಂಥ ಡೈಲಾಗ್ ಇದ್ದವು ಮಯೂರದ ಡೈಲಾಗ್ ಎಂತವು ಗಂಡೊಂದು ಹೆಣ್ಣಾರ ಡೈಲಾಗು ಕಸ್ತೂರಿ ನಿವಾಸದಲ್ಲಿ ಗುಣವನ್ನು ತೋರಿಸ್ತಾ ಇದ್ದಾರೆ ಕಸ್ತೂರಿ ನಿವಾಸದಲ್ಲಿ ನನ್ನ ಕೈ ಯಾವತ್ತೂ ಭೂಮಿ ನೋಡತ್ತಾಗಲಿ ಆಕಾಶ ನೋಡೋದಿಲ್ಲ ಆ ಕಾಲಕ್ಕೆ ಇದನ್ನು ಅನುಸರಿಸಿದರು ಬದುಕಿದ್ರು ಬಂಗಾರದ ಮನುಷ್ಯ ಸೀನ್ ಮಾಡಿ ವ್ಯವಸಾಯ ಮಾಡಿ ಜನ ಕೃಷಿಕರಾಗಿ ಬದುಕಿದ್ರು ಯುವಕರು ಇವತ್ತೇನಿದೆ ಏ ಬೆಂಗಳೂರಿಗೆ ಹೋಗ್ಬಿಡೋಕಮ್ಮ ಹಳ್ಳಿಗಳಿಗೆ ಹೋಗ್ತಾರೆ ಸಿನಿಮಾ ಅದಕ್ಕೆ ಹಂಪೆಗೆ ಬಂದರು ಈಗ ಹಂಪೆ ಸೆಟ್ ಹಾಕಿ ಎಲ್ಲಿರ್ತಾರೆ ಅಲ್ಲೇ ಹಂಪೆ ಹಾಂ ಯಾವುದೋ ತಿರುಪತಿ ಪಟದಲ್ಲ ಹಂಪೆ ಸೀನ್ ಮಾಡ್ಬೋದು ಇವತ್ತು ಆವತ್ತು ಹಂಪೆಗೆ ಬರ್ತಾಯಿದ್ರು ಆ ಭಾಗದ ಪ್ರೇಕ್ಷಣೀಯ ಸ್ಥಳಗಳಿಗೆ ಜನರನ್ನು ಆಗ್ತಿತ್ತು ರಾಯಚೂರು ಕೋಟೆ ಮುದಗಲ್ ಕೋಟೆ ನಮ್ಮ ಕೋಟೆಗಳೆಲ್ಲ ಆ ಸಿನಿಮಾಗಳು ತೋರಿಸಿದಷ್ಟು ಇವತ್ತು ಯಾರೂ ಬರ್ತಾ ಇಲ್ಲ ಸ್ಯಾಟ್ ಹಾಕ್ಬಿಟ್ರೆ ಆಯ್ತವ ರಾಮಾಜಿ ಫಿಲ್ಮ್ ಸಿಟಿಗೆ ಹೋಗಿಬಿಟ್ರೆ ಇವತ್ತು ಮುಗಿದೋಯ್ತು ನಿಮಗೆ ಇಡೀ ದೇಶವೇ ಸಿಗುತ್ತೆ ಅಲ್ಲಿ ನೀವು ಸ್ವಿಟ್ಜರ್ಲ್ಯಾಂಡ್ ಮಾಡ್ಬೋದು ಅಮೇರಿಕ ಮಾಡ್ಬೋದು ಲಂಡನ್ ಮಾಡ್ಬೋದು ಇದರಿಂದ ಬಂದು ಲಾಭ ಏನು ದುಡ್ಡು ಇದೆಯನ್ನು ತೋರಿಸ್ತಾರಾಗಲಿ ಕಲಾವಿದರಿಗೆ ಕೆಲಸಗಾರರಿಗೆ ಇವತ್ತಿನ ಚಿತ್ರಗಳಿಂದ ಕೆಲಸ ಇಲ್ಲ ಸಿನಿಮಾ ಎಲ್ಲರೂ ನಾನು ನಾ ಆವತ್ತಿನ ಸಿನಿಮಾಗಳನ್ನ ನೋಡಿದವರು ಈ ಥರ ಮಾಡೋದಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ ರೀ ರಾಜ್ಕುಮಾರ್ ರಾಜ್ಕುಮಾರೇ ರಾಜ್ ಕಪೂರ್ ರಾಜ್ ಕಪೂರೇ ಅಮಿತಾಬ್ ಬಚ್ಚನ್ ಅಮಿತಾಬ್ ಬಚ್ಚನ್ನೇ ನಮ್ಮ ಕೈಲಾಗೋಲ್ಲಂತೂ ಇವತ್ತು ಏ ನಾನು ಮಾಡಿದ್ರಮ್ಮ ಮಾ ನನಗೆ ಅವಕಾಶ ಕೊಟ್ಟಿಲ್ಲ ಅಷ್ಟೇ ಯಾರು ಪ್ರೊಡ್ಯೂಸರ್ ಬಂದಿಲ್ಲ ಅಂತಾರೆ ಯಾವನ್ನು ಅವನು ಸಿನಿಮಾ ಮಾಡ್ತೀನಿ ಅವತ್ತು ಸಂತೆ ಹೊತ್ತಿಗೆ ಮೂರು ಮೂಳೆ ನೈದ್ರು ಶುಕ್ರವಾರ ರಿಲೀಸ್ ಮಾಡಿದ್ರು ಆಯಿತು ಅಂತ ಕ್ಲೋಸ್ ಪೋಸ್ಟ್ರ್ ಇಲ್ಲ ಡಬ್ಬಾನೂ ಇಲ್ಲ ಸಿನಿಮಾ ಎಲ್ಲೋ ಆಮೇಲೆ ಅವತ್ತು ರೀಲ್ಗಳು ಬರ್ತಾ ಇತ್ತು ನಮ್ಮ ಸೋದರ ಮಾವ ಆಪ್ರೇಟರ್ ಆಗಿದ್ರು ನನಗೆ ಯಾರು ಅಂತ ಅನ್ನೋ ಶಬ್ದ ಇವತ್ತಿಗೂ ಕಿವಿಲ್ ಕಟ್ಟಿದೆ ಆ ಪ್ರೊಜೆಕ್ಟರ್ ಶಬ್ದ ಆ ಹೊಗೆ ಬರೋಂಥದ್ದು ಆ ಜನ ವಿಜಿಲ್ ಹಾಕೋವಂಥದ್ದು ಫೋಕಸ್ ಬರೋದೀಗೆ ಎದ್ನಿಂದ ನಮ್ಮ ಕೈ ಎಲ್ಲ ನಾವು ಹೀಗೆ ಮಾಡ್ತಿದ್ವಿ ನಮ್ಮ ಕೈ ಬಂದರೆ ಸಾಕು ಸ್ಕ್ರೀನ್ ಮೇಲೆ ಅಂತ ಆದರೆ ಎಲ್ಲಿದೆ ಎಲ್ಲೋ ಸ್ಯಾಟಲೈಟಿಂದ ಬರ್ತದೆ ಪ್ರೊಜೆಕ್ಷನ್ ರೂಮೇ ಇಲ್ಲ ಪಿಕ್ಚರ್ ರೂಲ್ ಸುತ್ತೋದಿಲ್ಲ ಒಂದೇ ಸಿನಿಮಾ ಒಂದೇ ಪೆಟ್ಟಿಗೆ ಪ್ರಿಂಟ್ ಇರೋದು ಮಾಮಾವಾಗ ಅದನ್ನ ಎರಡು ತೇಟ್ರ್ನಲ್ಲಿ ಓಡಿಸಿದ್ರು ಆ ಕಾಲಕ್ಕೆ ಗೊತ್ತಾ ನಿಮಗೆ ಒಂದೇ ಪ್ರಿಂಟು ಹದಿನಾರಲ್ಲಿ ಪ್ರಿಂಟು ಹೇಗೆ ಅಂದರೆ ಈ ಕಡೆ ತೇಟ್ರ್ ಒಂದು ಫಸ್ಟು ಎಂಟು ಒಂಬತ್ತುವರೆಗೆ ಇಲ್ಲಿ ಸಿನಿಮಾ ಶುರುವಾಗಲ್ಲ ಅಲ್ಲಿ ಎರಡು ರೀಲ್ ಮುಗಿದ ತಕ್ಷಣ ಆ ರೀಲ್ ಕ್ಯಾನ್ ಹೊತ್ಕೊಂಡು ಒಬ್ಬ ಓಣಿ ಸಂದಿಲ್ಲ ಆ ಥಿಯೇಟ್ರಲ್ಲಿ ಕೊಡೋರು ಇಲ್ಲಿ ಟಿಕೆಟ್ ಸಿಗಲಾರ್ದರು ಅಲ್ಲಿ ಹೋಗ್ತಿದ್ರು ಇವತ್ತು ಐವತ್ತು ನೂರು ಬಾಕ್ಸ್ಗಳು ಬಾಕ್ಸ್ಗಳಲ್ಲಿ ಈಗ ಎಟ್ ಎ ಟೈಮ್ ಮುನ್ನೂರು ನಾನ್ನೂರು ಕೇಂದ್ರಗಳಲ್ಲಿ ಆಗುತ್ತೆ ಮೂರೇ ದಿನಕ್ಕೆ ಅದು ಆಯುಷ್ಯ ಮುಗಿದೋಯ್ತು ಅಯ್ಯೋ ನಮಗೆ ಟಿಕೆಟ್ ಸಿಗಲಿಲ್ಲ ಅಂತ ಇನ್ನೊಂದು ದಿವಸ ಸಿನಿಮಾ ಓಡ್ತಿತ್ತು ನಮಗೆ ಇವತ್ತು ಸಿಗಲಿಲ್ಲ ಅಂತ ಹೀಗಾಗಿ ವರ್ಷಾನಗಟ್ಲೆ ಓಡ್ತಿವಿ ಬಂಗಾರದ ಮನುಷ್ಯ ದಾರಿ ತಪ್ಪಿದ ಮಗ ಇವತ್ತು ಸ್ಯಾಟಲೈಟಿಂದ ಐದು ನಿಮಿಷದಲ್ಲಿ ಎಲ್ಲ ನೋಡಿ ಮರು ದಿವಸ ದನ ಕಾಯೋ ನಮ್ಮ ವಾಟ್ಸಪ್ಪಲ್ಲೂ ಅದೇ ಸಿನಿಮಾ ಯೂಟ್ಯೂಬ್ ಓಪನ್ ಮಾಡೋ ಆ ಪಿಚ್ಚರ್ ಆಗಲ್ಲ ಯೂಟ್ಯೂಬ್ಗೆ ಬಿಟ್ಟಿದ್ದಾರೆ ಯೂಟ್ಯೂಬಿಗೆ ಬಿಟ್ಬಿಟ್ರು ದೊಡ್ಡ ಸ್ಕ್ರೀನಿನ ಮರ್ಯಾದೆನೇ ಹೊರಟು ಹೋಯಿತು ಕಲಾವಿದರಿಗೆ ಗೌರವಲ್ಲಿ ಯಾರು ನಾನು ಬೇಕಾದ್ರೂ ಸಿನಿಮಾ ಮಾಡ್ಬೋದು ಏ ಮಚ್ಚರ್ಕಣಿ ಬೀಸರಾಯ್ತಮ್ಮ ಬಸವರಾಜ್ ಏನಿದೆ ಹೇಳಿ ಅವತ್ತು ಚಲನಚಿತ್ರ ಅಂತ ಹೇಳಿದರೆ ಚಿತ್ರೀಕರಣದಿಂದ ಹಿಡಿದು ಚಿತ್ತಕ್ಕೆ ಸೆರೆ ಹಿಡಿಯುವ ಭಾಷಣ ಸಂಭಾಷಣೆಗಳ ಮೂಲಕ ನಟನೂ ಕೂಡ ತಪಸ್ಸು ಅಂತ ಭಾವಿಸಿದ್ದ ಅವತ್ತು ತಪಸ್ಸು ಅಂತ ತಾಂತ್ರಿಕ ಗಣವೂ ಕೂಡ ಬರ್ತಕ್ಕಂಥ ಜನವೂ ಕೂಡ ಅಂತಹ ತಪಸ್ವಿಯ ಅಭಿನಯದ ಚಿತ್ರಣ ನೋಡಬೇಕು ಅಂತ ಇದ್ರು ಇವತ್ತು ಆ ಥರನ ತಪಸ್ಸಿಲ್ಲ ಕೇವಲ ಹುಮ್ಮಸ್ಸಿದೆ ಹಾಗಾಗಿ ಇವತ್ತಿನ ಹುಮ್ಮಸ್ಸಿನಲ್ಲಿ ಆ ಚಲನಚಿತ್ರದ ತತ್ವಕ್ಕೆ ಆಯಸ್ಸು ಕಡಿಮೆ ಅವತ್ತು ಒಬ್ಬ ನಟಿಸ್ತಾ ಇದ್ದ ಅಂತೇಳಿದ್ರೆ ಆ ನಟನನ್ನು ಆದರ್ಶವಾಗಿಟ್ಕೊಳ್ತಾ ಇದ್ರು ಇವತ್ತು ನಟನೇ ಹೆಸರೇ ಗೊತ್ತಿಲ್ಲ ದಿನಕ್ಕೊಬ್ಬ ನಟ ದಿನಕ್ಕೊಬ್ಬ ನಟಿ ಅನ್ನುವಂತಾಗಿದೆ ಆದರೆ ಅವತ್ತು ಪ್ರತಿದಿನವೂ ಕೂಡ ನಟನನ್ನು ನೆನಪಿಸಿಕೊಳ್ಳುವುದರ ಮೂಲಕ ಈ ಸಂಸ್ಕೃತಿಯನ್ನು ನೆನಪಿಸ್ಕೊಳ್ತಾ ಇದ್ದಂತಹ ಒಂದು ಅವತ್ತಿನ ಆ ಒಂದು ಲೀನತೆ ಅದರಲ್ಲಿ ಲೀನವಾಗ್ತಕ್ಕಂತಹ ನೈಜ ಚಿತ್ರಣಗಳು ಅವತ್ತಿನ ಕಾಲದಲ್ಲೇ ಕಾಣಬೇಕು ಇವತ್ತು ಆಂತ್ರಿಕತೆ ಹೆಚ್ಚಾಗಿದ್ದರೂ ಕೂಡ ಗುಣಮಟ್ಟಕ್ಕಿಂತ ಹಣದ ಮೇಲೆ ಕೂತಿದೆ ಅವತ್ತು ಗುಣದ ಮೇಲೆ ಕೂರ್ತಾ ಇತ್ತು ಹಾಗಾಗಿ ಗುಣದಿಂದ ಕೂಡಿ ಹಣವನ್ನು ತಂದು ಜನರನ್ನು ಸದ್ಗುಣವಾಗಿಸ್ತಾ ಇದ್ದಂತಹ ಚಲನಚಿತ್ರಗಳು ಇವತ್ತು ಕಡಿಮೆ ಎನ್ನುವುದು ಪ್ರಾಣೇಶವರ ಮಾತು ನೀವೇನಂತೀರಿ ನಮ್ಮ ಗುರು ನಮ್ಮ ಗುರುಗಳಂತ ಪ್ರಾಣೇಶ್ವರ ಮಾತು ಕೇಳಿದೆ ನಾನು ಆಗ ಹಾಡುಗಳು ಮಾಡಬೇಕಾದ್ರೆ ಭಾಳಷ್ಟು ಟೈಮ್ ಹಿಡಿತಿತ್ತು ಎಲ್ಲರೂ ಇದ್ರು ಇಡೀ ಮಮ ಇಡೀ ಒಂದು ದಿನ ಒಂದು ಹಾಡಿಗೆ ಒಂದು ಇಡೀ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಇದ್ದಾರೆ ಎಲ್ಲರೂ ಕೊನೆಗೆ ಆ ಹಾಡು ತಯಾರಾಗುವಂಥ ಸಂದರ್ಭದಲ್ಲಿ ಒಂದು ಮಿಸ್ಟೇಕ್ ಆದರೆ ಮತ್ತೆ ರಿಪೀಟಾಗಿ ಮತ್ತೆ ಬರಬೇಕಾಗ್ತಿತ್ತು ಈಗ ಆಗಲ್ಲ ಈಗೇನಾಗಿದೆ ತಂತ್ರಜ್ಞಾನ ಬಂದು ಎಲ್ರಿಗೂ ಸೇರ್ಬೇಕಂತೇನಿಲ್ಲ ಅವ್ರ ಸಮಯ ಬಂದಾಗ ಅವರು ಅದನ್ನು ನುಡಿಸಿ ಹೋಗ್ಬೋದು ಅಷ್ಟೆಲ್ಲ ಅವಕಾಶಗಳು ಈಗ ಸಿಕ್ಕಿದೆ ಅದ್ರ ಜೊತೆಗೆ ನೀವು ಹೇಳಿದರೆ ಇದು ಒಂದು ಅವಕಾಶಗಳು ಇಲ್ಲ ಇತ್ತೀಚೆಗೆ ಕಡಿಮೆ ಆಗಿದೆ ಅಂತಂದು ಈ ಸಿನಿಮಾ ಮುಗಿಸ್ಕೊಂಡು ಇನ್ನೊಂದು ಸಿನಿಮಾ ಹಾಡಿಗೆ ಅವನು ಹೋಗ್ಬೋದು ಇಷ್ಟು ಅವಕಾಶ ಈ ಈಗಿದೆ ಮತ್ತು ಈಗಿನ ನಮ್ಮ ಮೇಡಮ್ ಅವರು ಹೇಳಿದರು ದುಡ್ಡಿನ ಬಗ್ಗೆ ಹೇಳಿದರು ಈಗಿನ ಆಗಿನ ಐವತ್ತು ಸಿನಿಮಾ ಮಾಡಿದಂಥ ಕಲಾವಿದರಿಗೆ ಸಿಗುವಂಥ ಸಂಭಾವನೆ ಈಗ ಒಂದು ಸಿನಿಮಾ ಮಾಡಿದಂಥ ಕಲಾವಿದರಿಗೆ ಸಿಗ್ತಾಯಿದೆ ಬದಲಾವಣೆಗಳೇ ಆಗಿದೆ ಚಲನಚಿತ್ರದಲ್ಲಿ ಬದಲಾವಣೆ ಆಗಿದೆ ಈಗ ಸಂಭಾವನೆ ತೊಗೊಳೋದು ಕೂಡ ಬಿಟ್ಟಿದ್ದಾರೆ ಅಂತ ಈಗ ಇತ್ತೀಚೆಗೆ ಏನಪ್ಪ ಅಂತಂದ್ರೆ ಒಂದು ಸಿನಿಮಾ ರೆಡಿ ಆಯ್ತು ಅಂದರೆ ಇಷ್ಟು ಪರ್ಸೆಂಟೇಜ್ ಆ ಸಿನಿಮಾ ನಾಯಕ ನಟಿಯರು ಕೊಡಬೇಕು ಆಗಿನ ಕಾಲದಲ್ಲಿ ಐವತ್ತೈವತ್ತು ಸಿನಿಮಾ ನೂ ಐದೈದು ನೂರು ಸಿನಿಮಾ ಮಾಡಿದಂಥ ಕಲಾವಿದರು ಇವತ್ತಿಗೂ ಕೂಡ ಭಾಳ ಕಷ್ಟದಲ್ಲಿದ್ದಾರೆ ಯಾಕೆ ಕಷ್ಟದಲ್ಲಿದ್ದಾರೆ ಆರ್ಥಿಕವಾಗಿ ಮುಗ್ಗಟ್ಟನೆ ಅನುಭವಿಸಿದ್ದಾರೆ ಆದರೆ ಇತ್ತೀಚೆಗೆ ಏನಾಗಿದೆ ಅಂತಂದರೆ ದುಡ್ಡು ಜಾಸ್ತಿ ಇದೆ ಈ ಕಲಾವಿದರಿಗೆ ಬೆಳ್ದಿ ಬೆಳೀಲಿಕ್ಕೆ ಅನುಕೂಲ ಆಗಿದೆ ಅಂತೇಳಿ ನನ್ನ ಅಭಿಪ್ರಾಯ ರೌಡಿಸಮ್ ಬಗ್ಗೆ ಪ್ರಾಣೇಶ್ವರ ಹೇಳಿದರು ಭಾಳ ರೌಡಿಸಮ್ ತೋರಿಸ್ತಾರೆ ಲಾಂಗ್ ತೋರಿಸ್ತಾರೆ ಮಸ್ತ್ ತೋರಿಸ್ತಾರೆ ಕೊನೆಯಲ್ಲಿ ಒಂದು ಸಂದೇಶ ಇದೆ ಪ್ರಣೇಶ್ ಸರ್ ರೌಡಿಸಮ್ ಮಾಡಿದರೆ ಅಂತ್ಯ ಕೊಲೆಯಲ್ಲಿ ಆಗ್ತದೆ ನೀವು ಸಾಯ್ತೀಯಾ ಅಂತೇಳಿ ಒಂದು ಮೆಸೇಜ್ ಇದೆ ಅದನ್ನೇ ಯಾಕೆ ಗಮನಿಸುತ್ತಿಲ್ಲ ಅಂತ ನನಗೆ ನನಗನ್ನಿಸ್ತದೆ ಮತ್ತು ಅದ್ರ ಜೊತೆಗೆ ನೀವು ಹೇಳಿದರೆ ಒಂದು ಪ್ರೊಜೆಕ್ಟ್ ರೂಮರ್ ಬಗ್ಗೆ ರೂಮ್ ಬಗ್ಗೆ ಹೇಳಿದಿರಿ ನಮ್ಮ ಮಾಮನವರು ಅಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತಂದು ಆ ಪ್ರೊಜೆಕ್ಟ್ ರೂಮ್ನಲ್ಲಿ ಆ ರೀಲು ಸುಡುವಂಥ ಸಂದರ್ಭದಲ್ಲಿ ಆ ರೀಲು ಹೊಗೆಯಿಂದ ಟಿ ವಿ ಬರ್ತಕ್ಕಂಥ ಚಾನ್ಸ್ಗಳು ಜಾಸ್ತಿ ಇದ್ವು ಆದರೆ ಇತ್ತೀಚೆಗೆ ಆರೋಗ್ಯ ಸುಧಾರಿಸಿದೆ ಅದು ನಾವು ಯಾಕೆ ನೋಡಬಾರ್ದು ಇನ್ನೊಂದು ಏನಂತಂದ್ರೆ ರೀಲ್ ಹೋಗ್ತಾ ಇದ್ರು ಆ ಸಿನಿಮಾ ಥಿಯೇಟ್ರದಲ್ಲಿ ಅಂತಂದು ಆ ಸಿನಿಮಾ ಥಿಯೇಟ್ರದಲ್ಲಿ ಮುಗಿಸ್ಕೊಂಡು ಈ ಕಡೆ ಬರಬೇಕಾದ್ರೆ ಅವ್ನು ಏನಾದ್ರೂ ಆಗಿ ಬಿದ್ದನಂತೂ ಕೊಡ್ರಿ ಇಲ್ಲಿ ಸಿನಿಮಾ ಥಿಯೇಟ್ರ್ ಮಾಲಕ ನಡೆಸೋ ನಡೆಸೋನು ಇಬ್ಬರು ಬಯಸ್ಕೋಬೇಕ್ರಿ ಅಶ್ಲೀಲವಾಗಿ ಅಂಥ ಪ್ರಸಂಗಗಳಿದ್ದವು ಅವಾಗ ನೂರು ನೂರು ಜನ ದಿವಸ ಎಲ್ಲ ಸಿನಿಮಾಗಳು ಓಡ್ತಾ ಇದ್ವು ಇಲ್ಲ ಅಂತೇಳಲ್ಲ ಆದರೆ ಇತ್ತೀಚೆಗೆ ಏನಾಗಿದೆ ಸಿನಿಮಾ ಥಿಯೇಟರ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ಏಕಕಾಲಕ್ಕೆ ರಾಜ್ಯಾದ್ಯಂತ ವಿಶ್ವಾದ್ಯಂತ ಬಿಡುಗಡೆ ಮಾಡ್ಬೋದು ಅಂಥ ಟೆಕ್ನಾಲಜಿ ಬಂದಿರೋದ್ರಿಂದ ಸುಲಭವಾಗಿ ಎಲ್ಲ ಕಡೆ ನೋಡ್ತಾ ಇದ್ದಾರೆ ನೂರು ದಿನ ಓಡೇಬೇಕಂತಿನಲ್ಲ ಆ ಸಿನಿಮಾ ಎಷ್ಟು ಗಳಿಸಿದೆ ಅನ್ನೋದು ಭಾಳ ಮುಖ್ಯ ಆಗ್ತದೆ ಈಗಿನ ಚಲನಚಿತ್ರಗಳಲ್ಲಿ ಮತ್ತು ಅದ್ರ ಜೊತೆಗೆ ಈಗಿನ ಸಿನಿಮಾ ಕ್ವಾಲಿಟಿಗಳು ಚೆನ್ನಾಗಿ ಬಂದಿದೆ ಜೀರಾಸಿಕ್ ಬಾ ಪಾರ್ಕ್ ಬಂತು ಟೈಟಾನಿಕ್ ಸಿನಿಮಾ ಬಂತು ಎಷ್ಟೊಂದು ಒಳ್ಳೆಯ ಸಿನಿಮಾಗಳು ಕೊಟ್ಟಿದ್ದಾರೆ ಯಾವಾಗಲೂ ನೆಟ್ ಮೇಲೆ ಇಡುವಂಥ ಸಿನಿಮಾಗಳು ಈಗ ಬಂದಿದೆ ಅಂತ ಹೇಳಿ ನನ್ನ ಮಾತಾಗ್ತದೆ ಮತ್ತು ಇನ್ನೊಂದು ಇತ್ತೀಚೆಗೆ ಬೆಳವಣಿಗೆ ಏನಾಗಿದೆ ಅಂದ್ರೆ ಮಾಮ ಆ ಕಾಲ್ಪನಿಕ ಜೊತೆಗೆ ಜೀವನ ಆಧಾರಿತ ಸಿನಿಮಾಗಳು ಜಾಸ್ತಿ ಬಂದವು ಆ ವ್ಯಕ್ತಿ ಜೀವಂತ ಇರುವಾಗಲೇ ಅವನ ಬಯೋಪಿಕ್ ಅಂತೇಳಿ ಒಂದು ಸಿನಿಮಾ ಮಾಡಿ ಆ ಜೀವನ ಆಧಾರಿತ ಸಿನಿಮಾಗಳು ಜಾಸ್ತಿ ಬಂದವು ಈ ಎಮ್ ಎಸ್ ಧೋನಿ ಅಂತೇಳಿ ಒಂದು ಸಿನಿಮಾ ಮಾಡಿದರು ಅವ ಇನ್ನೂ ಜೀವಂತ ಇದ್ದಾನೆ ಅವನ ಜೀವನ ಆಧಾರಿತ ಸಿನಿಮಾಗಳು ನೋಡಿದರು ಅದ್ರ ಜೊತೆಗೆ ಮಿಲ್ಕಾ ಸಿಂಗ್ನ ಬಗ್ಗೆ ಸಿನ್ಮಾಗಳು ಬಂತು ಈ ಜೀವನ ಆಧಾರಿತ ಸಿನಿಮಾಗಳಿಗೂ ಕೂಡ ಇತ್ತೀಚೆಗೆ ಜಾಸ್ತಿಗಳು ಬಂದು ಪ್ರೇಕ್ಷಕರಿಗೆ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಅಂತ ಅನ್ನೋದು ನನ್ನ ಮಾತು ಸಹೃದಯ ಪ್ರೇಕ್ಷಕರೇ ಜೀವನದಲ್ಲಿ ಚಲನಚಿತ್ರದ ಮೂಲಕ ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು ಬದುಕತಕ್ಕಂಥ ಚೈತನ್ಯತವಾದಂತಹ ಸಂದೇಶ ಹಾಗಾಗಿಯೇ ಚಲನಚಿತ್ರ ಅಂದು ಇಂದು ಅನ್ನುವುದರಲ್ಲಿ ಹೊಸ ಚಿಗರು ಹಳೆಬೇರು ಕೂಡಿದರೆ ಮರಸುಬಗು ಅನ್ನುವ ಡಿ ವಿ ಜಿಯವರ ಮಾತಿಗೆ ತಕ್ಕಂತೆ ಇವತ್ತಿನ ಹರಟಿಯಲ್ಲಿ ಮಲ್ಲಮಲ್ಲಿಯರು ಅವರವರ ಅನಿಸಿಕೆಯ ಮೂಲಕ ಅವರ ಮಾತನ್ನು ಮಂಡಿಸಿದ್ದಾರೆ ಹಿಂದಿನ ಕಾಲದಲ್ಲಿ ವಿಫಲವಾಗ್ತಿತ್ತು ಚಲನಚಿತ್ರಗಳು ಇವತ್ತು ವಿಫಲವಾದ ಮೂಲಕ ಸಫಲವೂ ಇದೆ ಅವತ್ತು ಗುಣಕ್ಕೆ ಪ್ರಾಧಾನ್ಯತೆ ಕೊಟ್ಟರೆ ಇವತ್ತು ಹಣವೂ ಇದೆ ಗುಣವೂ ಇದೆ ಕೀರ್ತಿಯೂ ಇದೆ ಸ್ಫೂರ್ತಿಯೂ ಇದೆ ಉಕ್ತಿಯೂ ಇದೆ ಶಕ್ತಿಯೂ ಇದೆ ಭಕ್ತಿಯೂ ಇದೆ ಮುಕ್ತಿಯೂ ಇದೆ ಅಂತಕ್ಕಂತಹ ಈ ಚಲನಚಿತ್ರದ ಮಾತುಕತೆಗಳಲ್ಲಿ ಒಂದು ಉದಾಹರಣೆಯನ್ನು ನಾವು ನೆನಪಿಸಿಕೊಳ್ಳಬೇಕು ಅಂದು ಇಂದು ಅನ್ನುವುದರಲ್ಲಿ ಅವತ್ತಿನ ಕಾಲದ ಒಂದು ಸಿನಿಮಾದ ಮೂಲಕ ಒಂದು ಉದಾಹರಣೆಯನ್ನು ನೋಡುವುದಾದರೆ ಚಿತ್ರಕತೆ ಸಂಭಾಷಣೆ ಹಾಡು ಹಸೆ ಇವೆಲ್ಲವೂ ಕೂಡ ಅಂತರಂಗದಿಂದ ಹೇಗೆ ಬಂದು ಸಮಾಜಮುಖಿಯಾಗಿ ತನ್ಮೂಲಕ ಜನಸೇವೆಯ ಜನಾರ್ದನ ಸೇವೆ ಮಾನವ ಸೇವೆಯೇ ಮಾಧವನ ಸೇವೆ ದೇಶ ಸೇವೆ ಈಶ ಸೇವೆ ಅಂತ ಚಲನಚಿತ್ರರಂಗದಲ್ಲೂ ಕೂಡ ಬರೆಯತಕ್ಕಂಥವರು ಮಾತಾಡ್ತಕ್ಕಂಥವರು ಹೇಳ್ತಾ ಇದ್ರು ಅನ್ನುವುದಕ್ಕೆ ಇವತ್ತು ನಾವು ನೆನಪು ಮಾಡಿಕೊಳ್ಳಬೇಕಾದದ್ದು ಲಾವಣಿ ನಂಜುಂಡಪ್ಪ ಅಂತ ಲಾವಣಿ ನಂಜಪ್ಪ ಅನ್ನುವುದು ಅವರ ಹೆಸರು ನಾಟಕಗಳನ್ನು ಕಲಿಸ್ತಾ ಇದ್ದಂಥವರು ಅಂಥವರಿಗೆ ಒಮ್ಮೆ ಒಂದು ಸಂದರ್ಭದಲ್ಲಿ ಒಂದು ಚಲನಚಿತ್ರಕ್ಕೆ ಹಾಡು ಬೇಕಿತ್ತು ಆ ಹಾಡುಗು ಅದರಲ್ಲಿಯೂ ಕೂಡ ಚಲನಚಿತ್ರದ ಹೆಸರು ನಮಗೆಲ್ಲರಿಗೂ ಗೊತ್ತಿದೆ ಬೇಡರ ಕಣ್ಣಪ್ಪ ಆ ಬೇಡರ ಕಣ್ಣಪ್ಪದಲ್ಲಿ ನಿರ್ಮಾಪಕ ಮತ್ತು ನಿರ್ದೇಶಕರು ತೀರ್ಮಾನಿಸಿದರು ಶಿವನನ್ನು ಪ್ರತ್ಯಕ್ಷ ಮಾಡಿಕೊಳ್ಳತಕ್ಕಂಥ ರೀತಿಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಹಾಡನ್ನು ಹಾಡ್ತಾನೆ ಶಿವನ ಮೇಲೆ ಅದು ಇಡೀ ಶಿವನೇ ಕೇಳಿ ಎದ್ದು ಬರಬೇಕು ಆ ರೀತಿಯಾಗಿರ್ತಕ್ಕಂಥ ಚಿತ್ರಕಥೆಗೆ ಪೂರಕವಾಗುವ ಹಾಡಬೇಕು ಅಂತ ಹೇಳಿದಾಗ ಕುಳಿತು ಸಿದ್ಧತೆ ಮಾಡಿಕೊಂಡಂತಹ ಒಬ್ಬ ಹಾಡುಗಾರನನ್ನು ಕರೆಸಿ ಒಂದು ಹೋಟೆಲಲ್ಲಿ ಇರಿಸಿದರೆ ಮೂರು ದಿನವಾದರೂ ಕೂಡ ಬುದ್ಧಿ ಹೊಳೆಯಲೇ ಇಲ್ಲ ಬರದರ ಅಂದರೆ ಹೊಳೆಯುತ್ತಿಲ್ಲ ಅಂತಿದ್ದ ಆ ಸಂದರ್ಭಕ್ಕೆ ಅವನನ್ನು ಬೆಂಗಳೂರಿನ ಒಂದು ಹೋಟೆಲ್ ಒಂದರಲ್ಲಿ ವ್ಯವಸ್ಥೆ ಮಾಡಿ ಕೂರಿಸಿಕೊಂಡಂತಹ ನಿರ್ಮಾಪಕ ಕೊಂಚ ಬನ್ನಿ ಪ್ರಕೃತಿ ನೋಡಿಕೊಂಡು ಬರೋಣ ಅಂತ ಹೇಳಿ ಹೊರಟ ಸಂದರ್ಭದಲ್ಲಿ ಕನಕಪುರ ಅಂತಕ್ಕಂತಹ ಬೆಂಗಳೂರಿನ ಬಳಿಯಲ್ಲಿ ಸಾಗುತ್ತಾ ಇದ್ದಾಗ ಲಾವಣಿ ನಂಜುಂಡಪ್ಪ ನಂಜಪ್ಪ ಲಾವಣಿ ನಂಜಪ್ಪ ನಾಟಕ ಕಲಿಸೋದಕ್ಕೆ ಸೈಕಲ್ ಮೇಲೆ ಹೋಗ್ತಾಯಿದ್ರು ಆಗ ಕಾರಿನ ಚಾಲಕ ಇವರನ್ನು ಬರ್ತಾ ಬರ್ತಾಯಿದ್ದವನು ಓಡಿ ಹೋಗಿ ಮಾಸ್ಟ್ರೇ ನಮಸ್ಕಾರ ರೀ ಅಂದು ಕೂಡಲೇ ಏನೇ ಏನೇ ತಮ್ಮ ಹೆಂಗಿದೀ ಅಂದರೆ ನಾನು ಆರಾಮಿದ್ದೀನಿ ಒಂದು ಹಾಡು ರೀ ಇಂದ ಎಂಥ ಹಾಡು ಅಂದರು ನೋಡಿರಿ ಶಿವನ್ನ ಹೋಗಿ ಪ್ರಾರ್ಥನೆ ರೀ ಒಬ್ಬ ಭಕ್ತ ಆಗ ಶಿವ ಎದ್ದು ಬಂದು ಇನ್ನೇನು ಅವ್ನು ಕೊಟ್ಬಿಡ್ಬೇಕು ವರ ಅಂತ ಒಂದು ಹಾಡು ಬೇಕಿತ್ತು ರೀ ಅಂತ ತಗಳಪ್ಪ ಅಂದರು ತಗೋಳಪ್ಪ ಅಂದರೆ ಹೆಂಗೆ ರೀ ಅಂದರು ಬರ್ಕೊಳ್ಳಲೇ ಅಂದರು ಬರ್ಕೊಡಿ ಅಂದರು ಏಯ್ ನಮ್ಮದು ಬಡ್ಕೊಳ್ಳೋದು ನೀವು ಬರ್ಕೊಳ್ಳೋದು ಅಂದರು ಆ ಹೇಳಿ ಅಂದರು ಇಲ್ಲಿ ಕಾರಿನಲ್ಲಿ ನಿರ್ಮಾಪಕ ಹಾಗೂ ಚಲನಚಿತ್ರದಲ್ಲಿ ಚಿತ್ರದ ಮೂಲಕ ಸಂಗೀತ ಬರೆಯುವನು ಕುಳಿತಾ ಇದ್ರು ಅವನು ಬಾಯಿ ತೆರೆದು ನಂಜಪ್ಪ ಹಾಡೇ ಬಿಟ್ಟ ಶಿವಪ್ಪ ಕಾಯೋ ತಂದೆ ಮೂರು ಲೋಕದ ಸಾಮೀ ದೇವ ಹಸವೆಯನ್ನು ತಾಳಲಾರೆ ಕಾಪಾಡಯ್ಯ ಶಿವನೇ ಕಾಪಾಡಯ್ಯ ಅಹ ಶಿವನೇ ಕಾಪಾಡಯ್ಯ ಹೇಳೇ ಬಿಟ್ಟ ಆ ಸಿನಿಮಾ ಹಾಡಿಗೆ ಕಾಯ್ತಾ ಇದ್ದಂಥವರಿಗೆ ಹಾಡು ಸಿಕ್ಕಿಬಿಡ್ತು ಎತ್ಕೊಂಡ್ರು ಸೀದ ರಾತ್ರಿ ಥರ ನಂಜಪ್ಪನವ್ರೆ ನಮಸ್ಕಾರ ಎಂದರು ಸೈಕಲ್ ಹತ್ಕೊಂಡು ಆಟಕ ಕಲ್ಸೋಕ್ಕೆ ಹೊಟ್ಟೋದ್ರು ನಂತರಕ್ಕೇನಾಯಿತು ಪ್ರೇಕ್ಷಕರೇ ಗಮನಿಸಿ ಬೇಡರ ಕಣ್ಣಪ್ಪ ಮೂಲಕ ಈ ಚಲನಚಿತ್ರದಲ್ಲಿ ಈ ಹಾಡು ಸೂಪರ್ ಹಿಟ್ ಹೇಳಿದ ಹಾಗೆ ಸೂಪರ್ ಹಿಟ್ ನಮ್ಮ ಮಹಾಮನಿ ಹೇಳಿದಾಗೆ ನರಸಿಂಹ್ ಜೋಶಿ ಹೇಳಿದಾಗೆ ಸೂಪರ್ ಹಿಟ್ ಜೊತೆಗೆ ಸೂಪರ್ ಸಂಪಾದನೆ ಯಾರಿಗೆ ಯಾರಿಗೆ ಸಿನಿಮಾಗಾಯಿತು ನಟನಿಗಾಯಿತು ನಿರ್ಮಾಪಕನಿಗಾಯಿತು ಎಲ್ಲರಿಗೂ ಆಯಿತು ಒಂದು ದಿವಸ ಲಾವಣಿ ನಂಜಪ್ಪ ಅವರು ಎಷ್ಟೋ ವರ್ಷಗಳ ನಂತರ ಈ ಚಲನಚಿತ್ರದ ಎಷ್ಟೋ ವರ್ಷಗಳ ನಂತರ ಒಬ್ಬನಿಗೆ ಸಿಗ್ತಾರೆ ಈ ಯಾರು ಬರೆಸ್ಕೊಂಡಿದ್ದೆ ನವನಿಗೆ ರೇ ನಂಜಪ್ಪನವ್ರೆ ನಿಂತ್ಕೊಳ್ರಿ ಒಂದು ಚಣ ಅಂದರು ಯಾಕಪ್ಪ ಅಂದರು ರೇ ನೀವು ನೀವತ್ತು ಹಾಡು ಬರ್ಕೊಟ್ರಿ ಮಾರಾಯರ ಆ ಹಾಡು ಸಿನಿಮಾದೊಳಗೆಲ್ಲ ಬಂದವೆ ನಿಮಗೆ ರೊಕ್ಕ ಇಲ್ಲ ನಿಮ್ಮ ಹೆಸರೇ ಹೇಳಲಿಲ್ಲ ಸಿನಿಮಾ ಮಾಡಿದವರೆಲ್ಲ ರೊಕ್ಕ ಮಾಡ್ಕೊಂಡ್ರು ಹೆಸರು ಮಾಡ್ಕೊಂಡ್ರು ಆಗ ನೋಡಿ ಕೈ ಕಟ್ಕೊಂಡು ಅವ್ರು ಹೇಳ್ತಾರೆ ಅದು ಕೇಳಿಸ್ಕೊಂಡು ನೀನು ನನಗೆ ಬಂದು ಏನಾಗಬೇಕಾಗಿದೆ ಅಂದರು ಅಲ್ಲರಿ ನಿಮಗೆ ಹೆಸರು ಹೇಳಲಿಲ್ಲ ನಿಮಗೆ ಪ್ರಶಸ್ತಿ ಕೊಡಲಿಲ್ಲ ನಿಮಗೆ ರೊಕ್ಕ ಕೊಡಲಿಲ್ಲ ಬರ್ಕೊಟ್ಟಿದ್ದಕ್ಕೆ ಒಂದು ಹತ್ತು ರೂಪಾಯಿ ಕೊಡಲಿಲ್ಲ ಅಂದರೆ ಸಮಚಿತ್ತತೆ ಅಂದಾಗಲಿ ಇಂದಾಗಲಿ ಚಲನಚಿತ್ರದ ಮೂಲಕ ಅದರಲ್ಲಿ ಬರ್ತಕ್ಕಂಥ ಚಿತ್ರಕಥೆ ಸಂಭಾಷಣೆ ಹಾಡು ಹಸೆ ಮಾತು ಕತೆ ನಟನೆಗಳೆಲ್ಲ ಸಮಾಜಕ್ಕೆ ಹೇಗೆ ಪ್ರೇರಣೆ ಕೊಡುತ್ತೆ ಎನ್ನುವುದಕ್ಕೆ ಇವತ್ತಿನ ಈ ಹರಟೆ ಒಳಗೆ ನಂಜಪ್ಪ ಉತ್ತರಿಸಿದ್ದಾರೆ ಅವತ್ತೇನೆ ನೋಡಲೇ ತಮ್ಮ ನನ್ನ ಹೆಸರು ಯಾಕೆ ಬಬೇಕು ನನಗೆ ಯಾಕೆ ಹಣ ಕೊಡಬೇಕ್ರಿ ರಸ್ತೆ ಒಳಗೆ ಇಡೀ ರಾಜ್ಯದಲ್ಲಿ ಭಿಕ್ಷೆ ಅಂತ ಜನ ಹೊಟ್ಟಿಗೆ ಹಿಟ್ಟಿಲ್ದಲೇ ಇರೋರು ಒಂದು ದಿನಕ್ಕೆ ಮೂರು ಸತಿ ನಾಲ್ಕು ಸತಿ ಬಂದವರ ಮುಂದೆ ಶಿವಪ್ಪ ಕಾಯೋ ತಂದೆ ಮೂರು ಲೋಕದ ಸಾಮಿ ದೇವ ಹಸವಿಯನ್ನು ತಾಳಲಾರೆ ಕಾಪಾಡೆಯ ಶಿವನೇ ಕಾಪಾಡೆಯ ಹರನೇ ಕಾಪಾಡೆಯ ಹೊಟ್ಟೆ ತುಂಬಿಸ್ಕೊಂತಿದ್ದಾರ ಇಲ್ವಾ ಅಂಥ ಒಂದು ಹೊಟ್ಟೆಗೆ ಹಸಿವಿನಲ್ಲಿದ್ದಂಥವರಿಗೆ ಹಸಿವು ನೀಗಿಸ್ತಕ್ಕಂಥ ಈ ಹಾಡು ಅವ್ರಿಗೆ ಹೊಟ್ಟೆ ತುಂಬಿಸಿದೆ ಅಂತೇಳಿದ್ರೆ ನನಗೂ ನನ್ನ ಮನೆಯಲ್ಲಿ ನನ್ನ ಮನಸ್ಸು ತುಂಬಿಸಿದೆ ಅಂತಲೇ ಅರ್ಥ ಇದು ನಮ್ಮ ಚಲನಚಿತ್ರದ ಮೂಲಕ ನಟಿಸ್ತಕ್ಕಂತಹ ರಚಿಸ್ತಕ್ಕಂತಹ ಸಂಭಾಷಣೆ ಕೊಡ್ತಕ್ಕಂಥವರ ಅಂತರಂಗದ ಮನಸ್ಸಾಗಬೇಕು ಅಂಥ ಒಂದು ನಂಜ ಇಲ್ಲದ ನಂಜಪ್ಪನ ಆ ಮಾತು ನಮ್ಮ ಚಲನಚಿತ್ರರಂಗದ ಮೂಲಕ ನಮ್ಮ ಸಮಾಜಕ್ಕೆ ಪೊಂಜೆಚ್ಚುವಂತಹ ಬೆಳಕಾಗಲಿ ಅಂತಕ್ಕಂಥದ್ದೇ ನನ್ನ ನಿಮ್ಮ ನಡುವಿನ ಮಲಿಯರ ನಡುವೆ ಇವತ್ತಿನ ಹರಟೆಯ ನಮ್ಮ ಮಾತುಕತೆ ಏನಂತೀರಾ ಏನಂತೀರಾ ಮುಂದಿನ ಹರಟೆಯಲ್ಲಿ ನಾವು ನೀವು ಮುಖಾಮುಖಿಯಾಗೋಣ ನಮಸ್ಕಾರ